ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತ. ನೀವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247 ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ಇದು 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಲೋಕಸಭಾ ಚುನಾವಣೆಯ ಬಿಗಿಲು ಬಗಿಲಿಕ್ಕೆ ಬಾಕಿ ಇದೆ. ಅದರ ನಡುವೆ ಎರಡು ಪಕ್ಷಗಳ ಚುನಾವಣಾ ಪ್ರಕ್ರಿಯೆ ತಯಾರಿ ಎಷ್ಟಿದೆ, ಯಾರು ಅಭ್ಯರ್ಥಿ, ನಿಜವಾಗಿ ಮತದಾರ ಯಾರಿಗೆ ತನ್ನ ಮತವನ್ನು ಚಲಾಯಿಸಬೇಕು, ಪಕ್ಷಕ್ಕೋ ಅಭ್ಯರ್ಥಿಗೋ, ಇದರ ಬಗ್ಗೆ ನಮಗೆ ಮಾತನಾಡಲಿಕ್ಕಿದೆ. ವಿಷಯ ಇದೆ, ಕೈ ಕಮಲ ಕದನ. ನಮ್ಮನಿಗೆ ಮಾತನಾಡಲಿಕ್ಕಿದ್ದಾರೆ ಪ್ರಭಾಕರ್ ಪೂಜಾರಿ, ಅಧ್ಯಕ್ಷರು ನಗರ BJP ಉಡುಪಿ ಜಿಲ್ಲೆಯಿಂದ, ಹಾಗೂ ಕಿಶನ್ ಹೆಗಡೆ ಕೊಳಕೆ ಬಯಲು, ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಉಡುಪಿ. ನಿಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಶನ್ ಹೆಗಡೆ ಕೊಳಕೆ ಬಯಲು, ಈ ಸ್ಟುಡಿಯೋಗೆ ಬರುವ ಮೊದಲು ಮಹಾತ್ಮ ಗಾಂಧೀಜಿಯವರು ಸುಮಾರು 85 ವರ್ಷದ ಕೆಳಗೆ ಉದ್ಯಾವರಕ್ಕೆ ಇಳಿದಂಥ ಸಂದರ್ಭ, ಪಾದಯಾತ್ರೆ ಮಾಡಿದಂಥ ಸಂದರ್ಭ, ಇದೇ ದಿವಸ 85 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದಿದ್ದೀರಿ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಗಾಂಧೀಜಿಯವರ 85 ವರ್ಷಗಳ ಕೆಳಗೆ ಉದ್ಯಾವರ ಬೊಳ್ಜೆಯಿಂದ ಉಡುಪಿಯ ಅಜ್ಜರ ಕಾಡು ತನಕ ಬಂದು ಅಲ್ಲಿ ಸಮಾವೇಶಗೊಂಡಂಥ ಸಂದರ್ಭ, ಅದರ ನೆನಪಿಗಾಗಿ ನಾವು ಕೈಗೊಂಡ ಅದೇ ದಿನ ಅದೇ ಸಮಯಕ್ಕೆ ಪ್ರಾರಂಭಗೊಂಡು ಅವರು ಕಾರಲ್ಲಿ ಬಂದರು, ಅವರು ಹಿಂದೆ ಜನಸಾಗರ ನಡ್ಕೊಂಡು ಉಡುಪಿ ತನಕ ಬಂತು. ನಾವು ಅದೇ ರೀತಿಯಲ್ಲಿ ಪಾದಯಾತ್ರೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಈಶ್ವರ ಖಂಡ್ರೆಯವರ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ನಮ್ಮ ಕಾಂಗ್ರೆಸ್ ಪಕ್ಷ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ವತಿಯಿಂದ ನಾವು ಇವತ್ತು ಅದನ್ನು ಹಮ್ಮಿಕೊಂಡಿದ್ವಿ. ಒಂದು ನೆನಪು ಗಾಂಧಿ, ಒಂದು ನೆನಪು ಮತ್ತೊಂದು ನಡಿಗೆ ಅಂತಕ್ಕಂಥದ್ದು. ಬಹುಶಃ ಗಾಂಧಿಯ ನೆನಪು ಮತ್ತು ನಡಿಗೆ ಅನ್ನೋದಕ್ಕಿಂತ ಹೆಚ್ಚು ಗಾಂಧಿಯನ್ನು ಅನುಸರಿಸಲೇಬೇಕಾದದ್ದು ನಮ್ಮ ಧರ್ಮ ಮತ್ತು ನಮಗೆಲ್ಲ ಋಣ. ಬಹುಶಃ ಋಣ ತೀರಿಸ್ಲಿಕ್ಕಾಗುವುದಿಲ್ಲ ಗಾಂಧೀಜಿಯದ್ದು, ಆದರೆ ಅದರ ಪಾರ್ಶ್ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಳತಕ್ಕಂಥ ಕೆಲಸವನ್ನು ಮಾತ್ರ ಕಾಂಗ್ರೆಸ್ ಪಕ್ಷ ಮಾಡಿದೆ ಹೊರತು ಗಾಂಧೀಜಿಯ ಋಣವನ್ನು ಈ ದೇಶದ ಯಾರೊಬ್ಬನಿಗೂ ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಕೇಳಿದೆ ಅಂತ ಹೇಳಿದರೆ, ಯಾವಾಗ ಎಲೆಕ್ಷನ್ ಬರುತ್ತೆ, ಚುನಾವಣೆ ಬರುತ್ತೆ, ನಮಗೆ ರಾಮ ನೆನಪು, ಗಾಂಧಿಯ ನೆನಪು ಆಗುತ್ತೆ. ಗಾಂಧೀಜಿಯವ್ರನ್ನ ಎರಡೂ ಪಕ್ಷಗಳನ್ನು ನೀವು ಅನುಸರಿಸಿದ್ವಿ. ಗಾಂಧೀಜಿಯವರು ಹುಟ್ಟಿ 1889 ಹುಟ್ಟಿ ಇವತ್ತಿಗೆ 150 ವರ್ಷಗಳಾಗ್ತವೆ ಇದೇ October 2 ಸ್ವಚ್ಛ ಭಾರತ ಆಂದೋಲನ ಅಂತ ಹೇಳಿ ಅವರ ಹೆಸರಿಗೆ ತಂದುಕೊಂಡು BJP ಪಕ್ಷ ಮಂಚೂಣಿಯಲ್ಲಿದೆ. ಇಲ್ಲಿ ನಾವು ಉಡುಪಿ, ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಬರುವ ನಿಮ್ಮಿಂದ ಅಭ್ಯರ್ಥಿ ಯಾರು? ಅಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ಅನ್ನೋಕ್ಕಿಂತ ಪಕ್ಷ ಸದೃಢವಾಗಿ ಅಭ್ಯರ್ಥಿಯನ್ನು ಇಳಿಸ್ತದೆ. ಯಾರು ಅನ್ನೋದಕ್ಕೆ ನೋಡಿ ಭಾಳ ಸ್ಪಷ್ಟ, ಅಭ್ಯರ್ಥಿ ತನಕ್ಕೆ ನಮ್ಮಲ್ಲಿ ಪೈಪೋಟಿ ಇದೆ ಅಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಭ್ಯರ್ಥಿ ಯಾರು ಅನ್ನೋದನ್ನು. ಯಾಕಂದರೆ ನಮ್ಮಲ್ಲಿ ಈಗ ನಾವು ಸಿಟ್ಟಿಂಗ್ ಲೋಕಸಭಾ ಸದಸ್ಯ ನಮ್ಮಲ್ಲಿ ಇಲ್ಲ. ಇಲ್ಲ, ಸಿಟ್ಟಿಂಗ್ ಲೋಕಸಭಾ ಸದಸ್ಯರಿದ್ದಾಗ ಒಂದು 90% ಅವರೇ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿತವಾಗ್ತದೆ ಪಕ್ಷದಲ್ಲಿ. ಅವರಿಲ್ಲದ ಸಂದರ್ಭದಲ್ಲಿ ನಮ್ದಲ್ಲದ ಸ್ಥಾನ ನಾವು ಕಳ್ಕೊಂಡಿದ್ದೇವೆ ಕಳೆದ ಚುನಾವಣೆಯಲ್ಲಿ. ಆ ಚುನಾವಣೆಯಲ್ಲಿ ಕಳೆದುಕೊಂಡ ಸ್ಥಾನವನ್ನು ಮರಳಿ ಪಡೆಯಲಿಕ್ಕೆ ಸತತವಾದಂಥ ಕೆಲಸ ಕಾರ್ಯಗಳನ್ನು ನಮ್ಮ ಪಕ್ಷದ ಎರಡೂ ಜಿಲ್ಲೆಗಳಲ್ಲಿ. ಇದೊಂದು ವಿಭಿನ್ನವಾದ ಕ್ಷೇತ್ರ ಕರಾವಳಿ ಮತ್ತು ಮಲೆನಾಡು. ಬಹುಶಃ ಇಡೀ ರಾಜ್ಯ, ಇವತ್ತು ಮಂಗಳೂರು ಕ್ಷೇತ್ರಕ್ಕೆ ಹೋಗಿ ನೀವು, ಅದು ಕಾಂಪ್ಯಾಕ್ಟ್, ಒಂದು ಜಿಲ್ಲೆ ಒಂದು ಕ್ಷೇತ್ರ. ಮೊದಲು ಅದು ಕೊಡಗು ಇದಿತ್ತು, ಆದರೆ ಇದಾಗಲ್ಲ, ಇದು ವಿಭಿನ್ನವಾದ ಕ್ಷೇತ್ರ. ಸಂಪೂರ್ಣ ಭಾಷೆ, ವ್ಯವಸ್ಥೆ ಎಲ್ಲದರಲ್ಲೂ ವಿಭಿನ್ನವಾಗಿದ್ದೇವೆ ನಾವು. ಇಲ್ಲಿ ಅವರಿಗೂ ನಮ್ಗೆ ಮೂರು ಪ್ರದೇಶ ಇರ್ತದೆ, ಆ ಕಡೂರಿನ ಬಯಲುಸೀಮೆಯಿಂದ ಹಿಡಿದು ಮಲೆನಾಡಿನ ಚಿಕ್ಕಮಗಳೂರು ಶೃಂಗೇರಿಯಿಂದ ಹಿಡಿದು ಇಲ್ಲಿಗೆ ಬರ್ತಕ್ಕಂಥ ಕರಾವಳಿ ಈ ಭಾಗ, ಇದಿಷ್ಟು ಮೂರು ಭಾಗಗಳನ್ನ ಹೋಗ್ತಕ್ಕಂಥದ್ದು ಕವರ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಬೇಕು, ವರ್ಚಸ್ ಇರ್ತಕ್ಕಂಥವ್ರಾಗಬೇಕು, ಎಲ್ಲದಕ್ಕಿಂತ ಹೆಚ್ಚು ಪಕ್ಷ ಮತ್ತು ಜನರಿಗೆ ಸ್ಪಂದನೆ ನೀಡ್ತಕ್ಕಂಥ ಅಭ್ಯರ್ಥಿಗಳಾಗಬೇಕು. ಯಾಕೆ ಈ ಮಾತನ್ನು ಒತ್ತಿ ಹೇಳ್ತೇನೆ ಅಂತ ಹೇಳಿದಾಗ ಹೇಳ್ತೇನೆ ಅಂತ ಕೇಳಿದರೆ, ಬಹುಶಃ ನಾವು ಕೇಳ್ತೇವೆ ಕೆಲವು ಕಡೆಗಳಲ್ಲಿ ಪಕ್ಷಕ್ಕೂ ಸ್ಪಂದನೆ ಇರುವುದಿಲ್ಲ, ಜನರಿಗೂ ಸ್ಪಂದನೆ ಇರುವುದಿಲ್ಲ. ಅಂಥ ಅಭ್ಯರ್ಥಿಗಳು ಗೆಲುವು ಅಪರಾಧ, ಸೋಲು ಅದು ಒಂದು ಅವರ ಸೋಲು ಇದೆ ಅಲ್ಲ, ಆ ಮಟ್ಟಕ್ಕೆ ಹೋಗಬಾರ್ದು. ಗೆಲುವು ಅಪರಾಧ ಆಗ್ತದೆ ಪಕ್ಷಕ್ಕೆ ಮತ್ತು ಜನರಿಗೆ ಬೇಡದಿದ್ದಾಗ, ಅದಲ್ಲದ ಅಭ್ಯರ್ಥಿಯನ್ನು ಹುಡುಕಿ ತೆಗಿಬೇಕಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಸರಿ, ಹಾಗಾದರೆ ಸಿಟ್ಟಿಗೆ MP ಇದ್ದಾರೆ ಶೋಭಾ ಕರಂದ್ಲಾಜಿ ಅವರು, BJP ಅವರನ್ನೇ ಅಭ್ಯರ್ಥಿಯಾಗಿ ಮುಂದೂಡಿ ಹಾಕುವಂಥ ಒಂದು ಸಂದರ್ಭ ಇರ್ಬೋದಾ ಪ್ರಭಾಕರ್ ಪೂಜಾರಿ ಅವರೇ? ನನಗೆ ಹೇಳಲಿಕ್ಕಾಗುವುದಿಲ್ಲ. ನಮ್ಮ ಹಿರಿಯ ನಾಯಕರು, ರಾಜ್ಯ ನಾಯಕರು, ಹಾಗಾದ್ರೆ ನಿಮಗೂ ಹೈಕಮಾಂಡ್ ಇದೆ ಅಂತಾಯ್ತು. ರಾಜ್ಯ ನಾಯಕರು, ನಾನು ಹೈಕಮಾಂಡ್ ಹೇಳಲಿಲ್ಲ, ಹಿರಿಯರು ಸೇರಿ ಮಾಡ್ತಾರೆ. ನಮಗೆ ಅಭ್ಯರ್ಥಿ ಪ್ರಶ್ನೆ ಇಲ್ಲ, ಕೇವಲ ನಮ್ಮ ಚಿಹ್ನೆ. BJP ಚಿಹ್ನೆಯಲ್ಲಿ ಯಾರು ನಿಂತರೂ ನಾವು ಅವರ ಪರವಾಗಿ ಹೋರಾಟ ಮಾಡಿ, ಅವರ ಪರ ಕೆಲಸ ಮಾಡಿ, ಅವರನ್ನು ವಿನ್ ಮಾಡಿ ಕೊಡ್ತೇವೆ, ಜಯಗಳಿಸ್ಕೊಡ್ತೇವೆ. ಸರಿ, ಹಾಗಾದರೆ ಈಗಿರುವಂಥ MP ನಮ್ಮ ಲೋಕಸಭಾ ಸದಸ್ಯ ಅವರಲ್ಲಿ ನಿಮಗೆ ವಿಶ್ವಾಸ ಇಲ್ಲ ಅಂತಾಯ್ತು, ಗೋ ಬ್ಯಾಕ್ ಕರಂದ್ಲಾಜೆ ಎಂಬ ಹೊಸ ಪ್ರಸಂಗ ಹುಟ್ಟಾಕಿದ್ದೀರಿ ನೀವು. ಅದು ಯಾರೋ ಒಬ್ಬೊಬ್ಬಿಬ್ರು ಮಾಡಿರ್ಬೋದು, ಅದು ನಮಗೆ ಸಂಬಂಧ ಇಲ್ಲ. ಕೆಲವರಿಗೆ
ನಮ್ಗೇನು ನಮಗೆ ಶೋಭ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ, ನಮ್ಗೆ ಶೋಭ ಅಂದರೆ ನಮಗೆ ಒಳ್ಳೆಯದು. ಏನಾದ್ರು ನಾವು ನಮಗೆ ಬಿ ಜೆ ಪಿ ಚಿಹ್ನೆ ಬರಬೇಕಿಲ್ಲ ಉಡುಪಿಯಲ್ಲಿ, ಉಡುಪಿ ಚಿಕ್ಕಮಗಳೂರಲ್ಲಿ ಹಾಗೆ ಹೋರಾಟ ಹೇಳ್ತೀರಿ. ಅಲ್ಲ ಅಲ್ಲ, ನನಗೆ ಒಂದು ಬಹುಶಃ ಕೆಲವು ಸರ್ತಿ ದುರಂತಗಳು ನಡೀತವೆ, ರಾಜಕೀಯ ದುರಂತಗಳು ಅಂತ ಹೇಳ್ತೇವೆ ಅದಕ್ಕೆ. ಬಹುಶಃ ಒಬ್ಬ ಹಾಲಿ ಸದಸ್ಯನ ಅದು ಅವರದೇ ಪಕ್ಷದ ಅವರದೇ ಆಫೀಸ್ನಲ್ಲಿ ಕೇಂದ್ರ ಕಚೇರಿಯಲ್ಲಿ ಗೋಬ್ಯಾಕ್ ಅಂತಕ್ಕಂಥ ಒಂದು ಶಬ್ದ ಒಬ್ಬರಿಂದನೋ ನೂರು ಜನರಿಂದನೋ ಪ್ರಶ್ನೆ ಬಂದು ಹುಟ್ಟಿತು ಅಂತೇಳಿ ಆದರೆ ಇದಕ್ಕಿಂತ ಒಂದು ಬಹುಶಃ ಅವರ ಪಕ್ಷದವರಿಗೆ ಅವ್ರಿಗೆ ಬೇಡ ಅಂತಕ್ಕಂಥದ್ದು ಬಿಂಬಿತವಾದಾಗ ಜನರಿಗೆ ಅವರು ವಿಶ್ವಾಸ ಇಲ್ಲ ಅಂತಾಯ್ತು. ಖಂಡಿತ ಜನರಿಗೆ ಅವ್ರು ಬೇಕೆ, ಅಂಥವರನ್ನು ಇವರು ತಂದಿದ್ದಾರೆ ಅಂತ ಜನರಿಗೆ ಅವ್ರು ಬೇಕೆ ಅಂತಕ್ಕಂಥ ಪ್ರಶ್ನೆ ಅದು. ಇದು ಬಹುಶಃ ಒಂದು ರಾಜಕೀಯ ಪಕ್ಷದಲ್ಲಿ ನನ್ನ ಹತ್ರ ಕೇಳಿದರೆ ನಾನು ಯಾವುದೇ ಭಾರತೀಯ ಜನತಾ ಪಕ್ಷಕ್ಕೆ ಟೀಕೆ ಮಾಡಿ ಈ ಮಾತನ್ನು ಹೇಳಿದೆ, ಆದರೆ ಇದು ಯಾವುದೇ ಪಕ್ಷಕ್ಕೂ ಶೋಭೆ ತರತಕ್ಕಂಥ ಕೆಲಸ ಇದಲ್ಲ. ಶೋಭಕ್ಕ ಗೋ ಬ್ಯಾಕ್ ಅಂತಕ್ಕಂಥ ಸ್ಲೋಗನ್ ಶೋಭೆ ತರತಕ್ಕಂಥ ಕೆಲಸ, ಯಾಕೆ ಅಂದರೆ ಆ ಕಾರ್ಯಕರ್ತರಿಗೆ ಮನ ನೊಂದಿದೆ ಅದರಿಂದ ಅವ್ರು ಹೇಳಿದ್ದಾರೆ ಅಂತ ನನ್ನ ಭಾವನೆ. ಸರಿ, ಯಾವುದೇ ಕೊಲೆ ಪ್ರಕರಣ ಆಗುವಂಥ ಸಂದರ್ಭದಲ್ಲಿ ಪ್ರಭಾಕರ್ ಪೂಜಾರಿಯವರೇ, ನಾವು ಬೊಟ್ಟು ಮಾಡಿ ತೋರಿಸುವಂಥದ್ದು ಅದು ಬಿ ಜೆ ಪಿಯವರ ಹತ್ರ ಅಥವಾ ಹಿಂದುತ್ವ ಪರ ಇಲ್ಲದವರು ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತೇವೆ ಅಥವಾ ಒಂದು ಪಕ್ಷಕ್ಕೆ ಟಾರ್ಗೆಟ್ ಮಾಡ್ತೇವೆ. ಈ ಕೋಟದಲ್ಲಿ ಎರಡು ಮರ್ಡರ್ಗಳಾದವು, ಅದು ಕೂಡ ಬಿ ಜೆ ಪಿಯವರೇ ಸೇರಿಕೊಂಡು ಅದರಲ್ಲಿ ಅಪರಾಧಿಗಳ ಸ್ಥಾನದಲ್ಲಿ ಅವರು ಇದ್ದಾರೆ, ಆರೋಪ ಅವರ ಮೇಲಿದೆ, ಸಾಬೀತಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಇದನ್ನು ಯಾವ ರೀತಿಯಲ್ಲಿ ನೀವು ನೋಡ್ಕೊಳ್ತೀವಿ? ಯಾವುದನ್ನು? ಈ ಕೊಲೆ ಪ್ರಕರಣವನ್ನು ಈ ಇಲೆಕ್ಷನ್ನ ಮೊದಲು ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ತೀರಿ? ನಿಮ್ಮವರೇ ನಿಮ್ಮ ಪಕ್ಷದವರೇ ಅದರಲ್ಲಿ ಸೇರಿಕೊಂಡಿದ್ದಾರೆ, ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಒಂದು ಊಹೆ ಇದೆ. ಅಲ್ಲ, ಆರೋಪಿ ಸ್ಥಾನದಲ್ಲಿ ಎರಡು ಪಕ್ಷದವರು ಇದ್ದಾರಲ್ಲ, ನನಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ನಾನು ಪೇಪರ್ ಓದಿ ಎರಡು ಪಕ್ಷ, ನಮ್ಮ ಪಕ್ಷವ್ರು ಯಾರಿಲ್ಲ, ನಮ್ಮ ಪಕ್ಷವ್ರು ಯಾರಿಲ್ಲ, ಅವರ ಪಕ್ಷವ್ರು ಇದ್ದಾರೆ ಇಲ್ಲೋ ಅವರೇ ಸರ್ಟಿಫಿಕೇಟ್ ನೀಡಲಿ. ಕಾಂಗ್ರೆಸ್ ಪಕ್ಷದ ಯಾವೊಬ್ಬನೂ ಕೊಲೆ ಪ್ರಕರಣದಲ್ಲಿ ಇಲ್ಲ, ನಮಗೆ ನಮ್ಮ ಕಾರ್ಯಕರ್ತನೂ ಯಾರು ಅದರಲ್ಲಿ ಇಲ್ಲ. ಸರಿ, ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಅದು ಬೇಡ ಬಿಡುವ. ನೀವು ಹೇಳಿದಿರಿ ನೀವು ಚಿಹ್ನೆಯನ್ನು ಇಟ್ಕೊಂಡು ಮತದಾರರ ಬಳಿಗೆ ಹೋಗ್ತಿದ್ದೀರಿ, ಚಿಹ್ನೆಯನ್ನು ಇಟ್ಕೊಂಡು ಬಿ ಜೆ ಪಿ ಪಕ್ಷದಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿವಿದ್ದರೆ ಅವರ ಪರವಾಗಿ ನಾವು ಹೋರಾಡ್ತೇವೆ, ಅವರ ಪರವಾಗಿ ಮತವನ್ನು ಯಾಚಿಸ್ತೇವೆ. ಈ ಚಿಹ್ನೆ ಎಂಬುದು ಮಾಯವಾಗಿ ಮೋದಿ ಎಂಬುದು ಪ್ರಬಲವಾಗಿ ಬಂದಿದೆ. ಮೋದಿ ಹೆಸರಿನಲ್ಲಿ ಓಟ್ ಕೇಳುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿದೆ. ಈಗ ಆಗುವಂಥ ಎಲ್ಲ ಬೈ ಇಲೆಕ್ಷನ್ಗಳನ್ನು ತೆಗೆದುಕೊಳ್ಳಿ, ಸ್ಟೇಟ್ ಇಲೆಕ್ಷನನ್ನು ತೆಗೆದುಕೊಳ್ಳಿ, ನೀವು ಹೇಳ್ತೀರಿ ಚಿಹ್ನೆ ಇಟ್ಕೊಂಡು ಹೋಗ್ತೀರಿ ಅಂತೇಳಿ, ಹಾಗಾದರೆ ಮೋದಿಯನ್ನು ಬಿಟ್ಬಿಡ್ತೀರಾ? ನೋಡಿ, ನಮ್ಗೆ ಏನು ಹೇಳ್ತಾರೆ ಅಂದರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಸರಿ, ಪಕ್ಷಕ್ಕಿಂತ ದೇಶ ಮುಖ್ಯ. ಹಾಗಾದ್ರೆ ಮೋದಿ ಇವತ್ತಿರ್ತಾರೆ ನಾಳೆ ಪಾಪ ಅಲ್ಲ, ಹಾಗೆಲ್ಲ ಅವ್ರದ್ದು ಟೈಮ್ ಆದಾಗ ಅವರು ಇದಿರ್ತಾರೆ, ಹಾಗೆ ಹೊಸಬ್ರು ಬರ್ತಾರೆ. ಹಾಗಾಗಿ ಪಕ್ಷ ಇಂಪಾರ್ಟೆಂಟ್, ಅದರ ನಂತರ ದೇಶ ಇಂಪಾರ್ಟೆಂಟ್. ಹಾಗಾಗಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು, ಖಂಡಿತ ಗಟ್ಟಿಗೊಳಿಸೋದು, ನಾವು ತಳಮಟ್ಟದಿಂದ ಗಟ್ಟಿಗೊಳಿಸಿದ್ದೀವಿ. ಹಾಗಾದರೆ ನೀವು ಈ ಬಾರಿ ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ಇಲೆಕ್ಷನ್ಗೆ ಹೋಗೋದಿಲ್ಲ? ಅಲ್ಲ, ಹಿಂದುತ್ವ ಅಭಿವೃದ್ಧಿ ಮೋದಿ ಪಕ್ಷ ಎಲ್ಲ ಹಿಡ್ಕೊಂಡು ಹೋಗ್ತೇವೆ ನಾವು, ಆದರೆ ಪಕ್ಷಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ. ಖಂಡಿತ ಖಂಡಿತ. ಸರಿ, ಈವರೆಗೆ ಆದಂಥ ಚುನಾವಣೆಗಳಲ್ಲಿ ಕೊಳಕೆ ಬೈಲರವರೇ, ಎಲ್ಲಿಯೋ ಪಕ್ಷ ಮರೆತು ಹೋದಂತ ಆಗಿದೆ, ನಿಮ್ಮ ವಿರೋಧ ಪಕ್ಷ ಎಲ್ಲಿಯೋ ಮರೆದು ಹೋದಂತಾಗಿದೆ, ಕೇವಲ ಮೋದಿಯವರನ್ನು ಬಿಂಬಿಸಿಕೊಂಡು ಇವರು ಮತಗಟ್ಟೆಗೆ ಮತಯಾಚನೆ ಮಾಡಲಿಕ್ಕೆ ಮತ ಬಾಂಧವರಲ್ಲಿ ಹೋಗ್ತಿದ್ದಾರೆ ಎಂಬುದಾಗಿ ಒಂದು ನೀವು ಆರೋಪವನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಮತ್ತೆ ಮೋದಿ ಇಲ್ಲದಿದ್ದರೆ ಹಿಂದುತ್ವ ಎರಡೇ ವಿಭಾಗದಲ್ಲಿ ಬಿ ಜೆ ಪಿಯವರು ಹೋಗ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಪ, ಯಾವ ರೀತಿಯಲ್ಲಿ ಇದನ್ನು ಸ್ಪಷ್ಟೀಕರಿಸ್ತೀರಿ? ಅಲ್ಲ, ಮೋದಿ ಹಿಂದುತ್ವ ಅವ್ರಿಗೆ ಬಹುಶಃ ಬಹಳ ಬಹಳ ನಾವು ನೆನಪನ್ನು ಫ್ಲ್ಯಾಶ್ ಬ್ಯಾಕಿಗೆ ಹೋಗಬೇಕಾಗತ್ತೆ. ನಾವು ಬಹುಶಃ ದೇಶದಲ್ಲಿ ಎಲ್ಲರಿಗೂ ಭೂಮಿಯನ್ನು ನೀಡಿದಂಥ, ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಭೂಮಿಯನ್ನು ನೀಡಿದಂಥ, ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಿದಂಥ ಸ್ಲೋಗನ್ ಹಿಡ್ಕೊಂಡು ಬ್ಯಾಂಕ್ಗಳನ್ನ ಬಡ ಜನತೆಗೆ ಸಮರ್ಪಿಸಿದಂಥ, ರಾಷ್ಟ್ರೀಕರಿಸಿದಂಥ, ರಾಜತ್ವವನ್ನು ಸರ್ದಾರ್ ಪಟೇಲ್ರು ಏನು ಮಾಡಿದ್ರು, ಅದರ ರಾಜ್ಯದ ಪ್ರಿವಿ ಪರ್ಸ್ಗಳಂತಿತ್ತು, ಅದನ್ನು ರದ್ದುಗೊಳಿಸಿ ಮತ್ತೆ ಜನರ ಬಳಿ ಹೋದಂಥ ಇಂದಿರಾಗಾಂಧಿಯನ್ನು ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷ ಹೋದಾಗ ಇವರು ಹೇಳ್ತಿದ್ರು, ಇವರು ಇಂದಿರಾಗಾಂಧಿಯನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ, ಇವ್ರದ್ದು ಹೈಕಮಾಂಡ್ ಇವ್ರದ್ದು ಅಂತೇಳಿ. ಇವತ್ತೇನು ಅವ್ರ ಕತೆ? ನಮ್ಮಲ್ಲಿ ಒಂದು ಅಜೆಂಡಾ ಇತ್ತು, ಅಟ್ಲೀಸ್ಟ್ ನಾವು ಬಡವರ ನಾಡಿ ಮಿಡಿತವನ್ನು ತಟ್ಟಿದ್ದೆವು, ಬಡವರಿಗೆ ಮುಟ್ಟಿದ್ದೆವು. ಇವತ್ತು ಬಹುಶಃ ಇವತ್ತು ಈ ಜಿಲ್ಲೆಯ ಪ್ರತಿಯೊಬ್ಬನ ಆರ್ ಟಿ ಸಿಗಳನ್ನ ತೆಗೆದು ನೋಡಿದರೆ ಭೂಮಿ ಸಿಕ್ಕಿದ್ದಿದ್ರೆ ಅದು ಸರ್ಕಾರದ ದಯದಿಂದ, ಇಂದಿರಾ ಗಾಂಧಿಯ ಕೃಪೆಯಿಂದ. ಅದನ್ನು ನಾವು ಮಾಡಿದಂಥ ನಮಗೆ ಹೆಮ್ಮೆ ಇತ್ತು, ಸ್ವಲ್ಪ ಸೊಕ್ಕು ಇತ್ತು, ಜನರನ್ನ ಮುಟ್ಟಿದ್ದೇವೆ ನಾವು ಅಂತಕ್ಕಂಥದ್ದು. ಆದರೆ ಏನನ್ನೂ ಕೊಡದೆ ಬರೇ ಘೋಷಣೆಗಳಲ್ಲೇ ನಾಲ್ಕೂವರೆ ವರ್ಷ ಕಳೆದಂಥ ಮೋದಿಯವರು, ಇವತ್ತು ನಾಲ್ಕೂವರೆ ವರ್ಷಗಳ ಕಳೆದು ಇವತ್ತು ಹೇಳ್ತಾರೆ ಸಂವಿಧಾನವನ್ನು ಬದಲು ಮಾಡ್ತೇವೆ ಅಂತೇಳಿ. ಅಬ್ಸಲ್ಯೂಟ್ ಮೆಜಾರಿಟಿ ಬದಲು ಮಾಡ್ಬೋದಿತ್ತು ಇವರು, ಹೌದಾಗಿದ್ದರೆ
ಇವತ್ತು ಹೇಳ್ತಾರೆ ನಾವು ಕಾಶ್ಮೀರಕ್ಕೆ ಸ್ಪೆಷಲ್ ಸ್ಟೇಟಸ್ ಇದನ್ನು ತೆಗಿತೇವೆ, 370 ತೆಗಿತೇವೆ, ಆರ್ಟಿಕಲ್ 3 ತೆಗಿತೇವೆ ಅಂತ ಹೇಳ್ತಕ್ಕಂತ ಮಾತು ತೆಗೆಯುವುದು ಹೌದಾದ್ರೆ ತೆಗಿಲಿಕ್ಕೆ 4 ವರ್ಷ 9 ತಿಂಗಳು ಬೇಕೆ ತೆಗಿಲಿಕ್ಕೆ? ಹೌದು ಅಂದ್ರೆ ಇನ್ನೊಂದು ಅವಧಿಗೆ ಯಾಚನೆ ಮಾಡ್ಲಿಕ್ಕೆ ಈ ಪರಿಸ್ಥಿತಿ. ಇವತ್ತು ಆಲೋಚನೆ ಮಾಡಿ, ಮೊನ್ನೆ ದಿನ ಸೇನಾ ಮೇಲೆ ದಡದಂತ ದಾಳಿ, ಹೌದು ಇವತ್ತು ಏನಾಗಿದೆ, ಇವತ್ತು ಕಾಶ್ಮೀರ, ಇವತ್ತು ಸರ್ಕಾರ ಯಾರ್ದು ಕಾಶ್ಮೀರದಲ್ಲಿ? ರಾಷ್ಟ್ರಪತಿ ಆಡಳಿತ ಇದೆ. ಇವತ್ತು ಕೇಂದ್ರ ಸರ್ಕಾರ ಯಾರ್ದು? ಇದೇ ಕಳೆದ 10 ವರ್ಷಗಳ ಕೆಳಗೆ ದಾಳಿ ನಡೆದಾಗ ಏನ್ ಹೇಳಿದ್ರು ಇವರು? ಸರ್ಕಾರದ ವಿಫಲತೆ ಅಂತೇಳಿ. ಇದೇ ಇವತ್ತು ಮುಂಬೈಯಲ್ಲಿ ಬಾಂಬ್ ದಾಳಿ ನಡೆದಾಗ ಈ ಅರುಣ ಇರಾನಿ ಸಾರಿ ಸ್ಮೃತಿ ಇರಾನಿ ಅವರು ಬಳೆಯನ್ನು ಕಳಿಸ್ಕೊಟ್ರು ನರೇಂದ್ರ ಮನಮೋಹನ್ ಸಿಂಗ್ ಅವರಿಗೆ, ಬಳೆ ಕಳಿಸಿಕೊಟ್ರು. ಇವತ್ತು ಏನ್ ಕಳಿಸ್ಕೊಡ್ಬೇಕು ನಾವು? ಇವರದ ಎರಡು ಕಡೆಯಲ್ಲಿ ಸರ್ಕಾರ ಇದೆ, ಎರಡು ಕಡೆಯಲ್ಲಿ ಇವರ ಸರ್ಕಾರ ಇದೆ. ಇವತ್ತು ಇವ ಈ ಜಿಲ್ಲೆಯಿಂದ ಒಂದು ಲೋಡ್ ಹೊಯ್ಗೆ ಒಂದು ಚೆಕ್ ಪೋಸ್ಟ್ ದಾಟಿ ಹೋಗುವುದಿಲ್ಲ. ಇವತ್ತು 350 ಕೆಜಿ ಆರ್ ಡಿ ಎಕ್ಸ್ ಇವತ್ತು ಹೈವೇಲ್ ದಾಟಿ ಪ್ರತಿ ಇನ್ನೂರು ಮೀಟ್ರಿಗೊಂದು ಚೆಕ್ ಪೋಸ್ಟ್ ಇದೆ. ಪ್ರತಿ 200 ಮೀಟ್ರಿಗೆ ನಾನು ನೋಡಿದ್ದೆ 2 ವರ್ಷಗಳ ಕೆಳಗೆ ಆ ಪ್ರದೇಶ ಅಂದರೆ ಅದೇ ಪ್ರದೇಶ ಅಲ್ಲ, ಆ ಹೆದ್ದಾರಿಯಲ್ಲಿ ಹೋಗಿದ್ದೆ. 200 ಮೀಟ್ರಿಗೊಂದು ಚೆಕ್ ಪೋಸ್ಟ್ ಇರತಕ್ಕಂಥ ಸೇನಾ ಭದ್ರತೆ ಇರತಕ್ಕಂಥ ಪ್ರದೇಶದಲ್ಲಿ ಇವತ್ತು ಬ್ಲಾಸ್ಟ್ ಆಗಿದೆ. ಯಾರು ಹೊಣೆ ಇದಕ್ಕೆ? ಇವತ್ತು ಇವತ್ತು ಹೊಣೆ ಹೊರೋದಹುದಾದ್ರೆ ಯಾರು ಹೊಣೆ? ಬಳೆ ಯಾರಿಗೆ ಕಳಿಸಿಕೊಡ್ಬೇಕಂತಕ್ಕಂಥ ಮಾತನ್ನು ಅವರೇ ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ಇಟ್ಕೊಂಡು ನಾನು ಕೇಳ್ತಾ ಇದ್ದೇವೆ. ಆದರೆ ರಾಜಕೀಯ ಮಾಡ್ತಕ್ಕಂಥ ಸಮಯ ಅಲ್ಲ ಇದು. ಇವತ್ತು ಇವರು ಹೇಳ್ತಾರೆ ಇವತ್ತು ನಾವು ರಾಜಕೀಯ ಮಾಡಲಿಕ್ಕಲ್ಲ ಅಂತೇಳಿ, ಆದರೆ ಇವರು ಎನಿಸ್ಕೊಳ್ಳಿ, ಇವತ್ತು ಇವರು ಅದಾನಿಯವರ ಇವರ ಆತ್ಮೀಯ ಮಿತ್ರ ಅದಾನಿಯವರು ವಿದ್ಯುತ್ ಎಷ್ಟು ಅಲ್ಲಿ ಕಳಿಸ್ತಾರೆ, ಸಿಮೆಂಟ್ ಎಷ್ಟು ಅಲ್ಲಿ ಕಳಿಸ್ತಾರೆ, ಇವರು ಅಜಿತ್ ದೋವಲ್ರ ಮಗ ಇವತ್ತು ಅಲ್ಲಿ ಏನು ಪಾರ್ಟ್ನರ್ಶಿಪ್ಪಲ್ಲಿ ಇವತ್ತು ಅವ್ರದ್ದು ವ್ಯವಹಾರ ಇದೆ ಪಾಕಿಸ್ತಾನದೊಟ್ಟಿಗೆ ಅಂತಕ್ಕಂಥ ತಿಳ್ಕೊಳ್ಳಿ, ಏನು ವ್ಯವಹಾರ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡಲಿ. ಯಾರು ತುಟಿ ಪಿಟ್ಟಕ್ಕಂತ ಇಲ್ಲ. ಯಾಕೆ ಕಾಂಗ್ರೆಸ್ ಪಕ್ಷ ಇವತ್ತು ಆ ವಿಷಯ ಮಾತಾಡ್ತಾ ಇಲ್ಲ ಕೇಳಿದರೆ, ಇದು ಸಮಯ ಅಲ್ಲ, ಲೋಕಸಭಾ ಚುನಾವಣೆಗಾಗಿ ನೋಡ್ತಕ್ಕಂಥ ಸಮಯ ಇದಲ್ಲ. ಅವರು ಆ ವಿಷಯವನ್ನು ಇಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಮಾಡಿಬಹುದು, ಆದರೆ ನಾವು ಮಾಡ್ತಕ್ಕಂಥ ಕೆಟ್ಟ ಸಂಸ್ಕೃತಿಯನ್ನು ನಾವು ಪ್ರಾರಂಭ ಮಾಡುವುದಿಲ್ಲ ಅಂತಕ್ಕಂಥ ನಿರ್ಣಯ ಇದೆ. ಇಲ್ಲದಿದ್ರೆ ಇವತ್ತು ಸ್ಟಾರ್ಟ್ ಆಗ್ತಿತ್ತಲ್ಲ, ಅಂದು ಪ್ರಾರಂಭ ಆಗ್ತಿತ್ತು. ಆದರೆ ಸೈನಿಕರ ಹೆಣ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇಲ್ಲ, ಮಾಡುವುದು ಇಲ್ಲ ಅಂತಕ್ಕಂಥ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರಿ, ಇಲೆಕ್ಷನ್ ಅದು ಚುನಾವಣೆಯ ತಯಾರಿ ಅಂತ ಸಂದರ್ಭದಲ್ಲಿ ನಾವು ಏನಾದರೂ ಮತದಾರರ ಬಳಿಗೆ ಹೋಗಬೇಕಾದ್ರೆ ನಮ್ಮ 4.5 ವರ್ಷದಲ್ಲಿ ನಮ್ಮ ಲೋಕಸಭಾ ಸದಸ್ಯೆ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಇಷ್ಟೆಲ್ಲ ಕೆಲಸ ಉಡುಪಿಗಾಗಿದೆ. ಸಾಧಾರಣವಾಗಿ ನಾವು ಒಂದು ಪಾಯಿಂಟ್ ಮಾಡೋದಾದರೆ ಒಂದು 4 ವಿಶೇಷವಾದಂಥ ಉಡುಪಿ ಜಿಲ್ಲೆಯಲ್ಲಿ ಆದಂಥ ಕೆಲಸ ಈ 4.5 ವರ್ಷಗಳಲ್ಲಿ ಯಾವುದು ಸರ್? ಪ್ರಭಾಕರ್ ಪೂಜಿ ಅವರು, ಈ ಉಜ್ವಲ ಗ್ಯಾಸ್ ಹೆಚ್ಚಿನವರೇ ಸಿಕ್ಕಿದೆ, ಮತ್ತೆ ಮುದ್ರಾ ಲೋನ್ ಅಂದರೆ ಲೋನ್ ವಿದೌಟ್ ಸೆಕ್ಯೂರಿಟಿ ಸೆಲ್ಫ್ ಎಂಪ್ಲಾಯ್ಡ್ ಸ್ಕೀಮಲ್ಲಿ ಅದು ಸಿಕ್ಕಿದೆ, ಮತ್ತು ಆಯುಷ್ಮಾನ್ ಭಾರತ್ ಅದು ಈಗ ಹೊಸ ಸ್ಕೀಮ್ ಒಂದು, ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಅವರಿಗೆ ಬೇರೆ ಬೇರೆ ಸ್ಕೀಮಲ್ಲಿ ಅದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗ್ತಾ ಉಂಟು ಕರ್ನಾಟಕ 1ನಲ್ಲಿ, ಅಂತ ತುಂಬ ಕೆಲಸ ಆಗ್ತಾ ಉಂಟು ಉಡುಪಿಯಲ್ಲಿ. ಒಂದು ಕರೆ ಇದೆ, ಹಲೋ 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 ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು 6 PM ಲೈವ್, ಯಾರು ಮಾತನಾಡ್ತಿದ್ದೀರಿ? ಎಲ್ಲಿಂದ? ಹರೀಶ್ ಪೂಜಾರಿ ಸರ್, ಕುಂದಾಪುರದಿಂದ ಮಾತಾಡ್ತಿದ್ದೇನೆ ಸರ್. ಸರ್ ಹರೀಶ್ ಪೂಜಾರಿ, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಸರ್. ನಮಸ್ತೆ. ಕೈ ಕಮಲ ಕದನ ಈ ವಿಷಯವನ್ನು ಇಟ್ಕೊಂಡು ನಾವು ಇಬ್ಬರು ಚರ್ಚೆ ಮಾಡ್ತಿದ್ದೇವೆ BJP ಮತ್ತು ಕಾಂಗ್ರೆಸ್ ಪಕ್ಷದಿಂದ. ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾವೇನು ಇಲ್ಲ ಸರ್, ಉಡುಪಿ ನಾನೊಬ್ಬ BJP ಕಾರ್ಯಕರ್ತ ಸರ್, ಕುಂದಾಪುರದಿಂದ. ಅಭಿನಂದನೆಗಳು, ಹೇಳಿ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ನಾವು ಕಾರ್ಯಕರ್ತರು, ನಾನು BJP ಕಾರ್ಯಕರ್ತರಾಗಿದ್ರು ಕೂಡ ಈ ಸರಿ ಎಲ್ಲರ ಕೂಗು ನಮಗೆ ಸ್ಥಳೀಯ ಅಭ್ಯರ್ಥಿ ಆಗ್ಬೇಕನ್ನುವಂಥದ್ದು ನಮ್ಮೆಲ್ಲರ ಕೂಗು ಸರ್. ಯಾಕೆ ಮೊದಲಿನ ಅಭ್ಯರ್ಥಿನ ಮೇಲೆ ಸಾಧಾರಣವಾಗಿ 90% ನಾವು ವಿಶ್ವಾಸವನ್ನು ಇಟ್ಕೊಳ್ಬೇಕು, ಅದು ಅಂದ್ರೆ ಸಂಪ್ರದಾಯ. ನೀವು ಯಾಕೆ ಬದಲಾವಣೆ ಅಂತ ತರ್ಲಿಕ್ಕೆ ಇಚ್ಛೆ ಪಡ್ತೀರಿ? ಯಾಕಂದ್ರೆ ಕಾರ್ಯಕರ್ತರು ದುಡಿಯುವವರು. ನಮಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಸರ್. ಸರಿ, ನಮ್ಮ ದೇಶದ ಪ್ರಧಾನಿ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಸರ್. ಸರಿ, ಆದ್ರೆ ನಮ್ಮ ಈಗಿನ ಸಂಸದರ ಬಗ್ಗೆ ಸಂಪೂರ್ಣವಾಗಿ ನಾವು ಅಸಮಾಧಾನಗೊಂಡಿದ್ದೇವೆ ಸರ್, ಕಾರ್ಯಕರ್ತರು. ಯಾಕೆ, ಯಾಕೋಸ್ಕರ? ವಿಶೇಷವಾಗಿ ನಾವು ಕುಂದಾಪುರದವ್ರು, ನಮಗೆ ಕುಂದಾಪುರದ ಫ್ಲೈಓವರ್ ವ್ಯವಸ್ಥೆ ನೋಡಿ ಸರ್, ನಮಗೆ 5 ವರ್ಷ ಆಗಿದೆ ಸರ್, 5 ವರ್ಷ ಆದ್ರೂ ಕೂಡ ಕಂಪ್ಲೀಟ್ ಆಗಲಿಲ್ಲ, ಇನ್ನೂ ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ವ್ಯವಸ್ಥೆ ಆಗಲಿ, ಒಂದು ಕುಂದಾಪುರದ ಚಿಕ್ಕ ಒಂದು ಫ್ಲೈಓವರ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅವರು ರಾಮ ಮಂದಿರ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ನುವಂಥದ್ದು ನಮ್ಮ ಕುಂದಾಪುರದವ್ರ ಪ್ರಶ್ನೆ ಸರ್. ಸರಿ 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 ಸರಿ, ಇಲ್ಲಿ ಪ್ರಭಾಕರ್ ಪೂಜಾರಿ ಅಧ್ಯಕ್ಷರು, ನಗರ BJP ಅವರು ಇದ್ದಾರೆ, ಅವರಿಗೆ ಏನಾದರೂ ಸಲಹೆಯನ್ನು ಕೊಡ್ಲಿಕ್ಕೆ ಒಬ್ಬ ಕಾರ್ಯಕರ್ತನ ನಿಲುವಿನಿಂದ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಹಾ ಸರ್, ಪ್ರಭಾಕರ್ ಪೂಜಾರಿ ಅವ್ರಿಗೆ ನಮಸ್ಕಾರ ಸರ್. ನಮಸ್ತೆ, ನಮಸ್ತೆ ಹೇಳಿ ಸರ್. ನಾನೊಬ್ಬ ಕುಂದಾಪುರ ಸಾಮಾನ್ಯ ಕಾರ್ಯಕರ್ತ ಸರ್, BJP ಸಾಮಾನ್ಯ ಬಾವುಟ ಹಿಡ್ಕೊಂಡು ತಿರುಗುವ ಕಾರ್ಯಕರ್ತ. ಹೇಳಿ 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 ಇವ್ರೆ. ಸರಿ, ಏನಿಲ್ಲ, ನಮ್ದು ಕಾರ್ಯಕರ್ತ, ನೀವೆಲ್ಲ ಉದ್ಯೋಗಿಗಳು ಸರ್, ನಾವು ಕಾರ್ಯಕರ್ತರ ಕೂಗು ಇಷ್ಟೇ ಸರ್. ನಾನು ಕಾರ್ಯಕರ್ತನೇ ಹೇಳಿ, ನಾನು ಕಾರ್ಯಕರ್ತನೇ.
83 ಇತ್ತೀಚೆಗೆ ನೀವು ನಗರಸಭಾ ಸದಸ್ಯರು ಸರ್, ನಿಮ್ಮಂತವ್ರು ಮಾತಾಡ್ಬೇಕು ಸರ್, ನಿಮ್ಮಂತವ್ರು ಇದರಲ್ಲಿ ಮಾತಾಡ್ಬೇಕು ಸರ್. ನಿಮ್ಮ ಕಾರ್ಯಕರ್ತರ ಕುಂಗರ್ನ ಪಕ್ಷದ ಹೈಕಮಾಂಡ್ ಮುಟ್ಟು ಜವಾಬ್ದಾರಿ ನಿಮ್ದು ಸರ್. ಸರಿ ಸರಿ ಖಂಡಿತ ಸರ್. ನೋಡಿ ಸರ್, ನಮ್ಮ ಕುಂದಾಪುರದ ಅವಸ್ಥೆ ನೋಡಿ ಸರ್. ಅಲ್ಲ ಕುಂದಾಪುರದ ಈಗ 4.5 ವರ್ಷ ಅಲ್ಲ, ಅದೊಂದು ನನ್ನ ಲೆಕ್ಕದಲ್ಲಿ 15 ವರ್ಷದಿಂದ ಉಂಟಂತದು. 15 ವರ್ಷ ಅಲ್ಲ ಸರ್, ಅದು ಇಡೀ ಕುಂದಾಪುರ ಪೇಟೆ ಇಬ್ಬಾಗ ಆಗ್ತಿತ್ತು. ಸರಿ ಸರಿ ಅದೇ ಅದರಲ್ಲ ಸ್ಟಾರ್ಟ್ ಆಗಿದ್ದು, ಅದರಲ್ಲಿ ಎಂಬ್ಯಾಕ್ಮೆಂಟ್ ಇತ್ತು ಮೊದಲು, ಬೈಪಾಸ್. ಸರಿ ಸರಿ ಹರೀಶ್ ಪೂಜಾರಿ ಅವರೇ, ತಮ್ಮ ನೋವು ನಮಗೆ ಅರ್ಥ ಆಗ್ತದೆ. ಈಗ ಮೊದಲೇ ಪ್ರಭಾಕರ್ ಪೂಜೆ ಅವರು ಹೇಳಿದ್ರು, ನಮಗೆ ಪಕ್ಷ ಮುಖ್ಯ, ಅಭ್ಯರ್ಥಿ ಮುಖ್ಯವಲ್ಲ. ಈ ಬಾರಿ ನಮ್ಮ ನಾಯಕರು ಯಾರಿಗೆ ಅಭ್ಯರ್ಥಿ ಅಂತ ಮಾಡ್ಕೊಳ್ತಾರೋ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ, ಕಾರ್ಯಕರ್ತರಾಗಿ ನಾವು ದುಡಿಯುತ್ತೇವೆ, ದುಡಿಯಬೇಕಂತೇಳಿ ಅವರು ಮೊದಲೇ ಕಾರ್ಯಕ್ರಮದ ಮೊದಲಲ್ಲಿ ಹೇಳಿದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರಿ, ಅವರು ಮಾತನಾಡುವಾಗ, ಹರೀಶ್ ಪೂಜಾರಿಯವರು ಮಾತನಾಡುವಾಗ ಕಿಶನ್ ಹೆಗಡೆ ನಿಮಗೆ ನಗು ಬಂತು. ಖಂಡಿತ. ಯಾಕೆ? ನಾನು ಆಗಲೇ ಹೇಳಿದ್ದೆ, ಒಂದು ರಾಜಕೀಯ ಪಕ್ಷದ ದುರಂತ ಅಂತೇಳಿ ನಾನು ಪ್ರಾರಂಭದಲ್ಲೇ ಹೇಳಿದೆ. ಅದು ಯಾವ ಪಕ್ಷದಲ್ಲೂ ಆಗಬಾರದು. ಬಹುಶಃ ನನಗೆ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಆಗಿದೆ, ಒಬ್ಬ ಕ್ಯಾಂಡಿಡೇಟ್ ಅನ್ನು ಸೇರಿಸಿಕೊಳ್ಳುವಾಗ. ಒಂದೇ ನಿಮಿಷ ದುರಂತ ಆಗಿ 5-5 ಬನ್ನಿ. ನಾನು ಬಂದ ಅಭ್ಯರ್ಥಿಗಳು ಇದ್ದ ಅಭ್ಯರ್ಥಿಗಳ ವಿರುದ್ಧ ಕೂಗು ಕೇಳಿ ಬರುವುದಿದೆ ಅಲ್ಲ, ಅದು ಹಾಲಿ ಅಭ್ಯರ್ಥಿ, ಹಾಲಿ ಇರುವ ಅಭ್ಯರ್ಥಿ ಅಲ್ಲ, ಇರುವ ಸದಸ್ಯ. ಆತ ವಿಧಾನಸಭೆ ಇರಲಿ ಲೋಕಸಭೆ ಇರಲಿ, ಆ ಸದಸ್ಯನಿಗೆ ಟಿಕೆಟ್ ಕೊಡಬಾರದು ಅಂತಕ್ಕಂಥ ಕೂಗು ಕೇಳಿ ಬರುದು. ಅದು ಪಕ್ಷದ ಗೋಡೆಗಳ ಮಧ್ಯೆ ಇರಬೇಕೆ ಹೊರತು, 4 ಗೋಡೆಗಳ ಮಧ್ಯೆ ಇರಬೇಕು ಹೊರತು ಗೋಡೆ ಬಿಟ್ಟು ಹೊರಗೆ ಬರುವುದಿದೆ ಅಲ್ಲ, ಅದರಲ್ಲಿ ಕಾಣಿಸ್ತದೆ ಶಿಸ್ತು ಅಂತೇಳಿ ಹೇಳ್ತಕ್ಕಂಥ ಅವರ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಮುಟ್ಟಿದೆ ಅಂತಕ್ಕಂಥದ್ದು. ಭಾರತೀಯ ಜನತಾ ಅಂದರೆ ಕಾರ್ಯಕರ್ತರ ತಪ್ಪಲ್ಲ, ಕಾರ್ಯಕರ್ತರ ಸ್ಪಂದನೆಗೆ ನಿಲುಕದ ಸಂಸತ್ ಸದಸ್ಯೆ ಇದು ತಪ್ಪು ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ತಾನೇಗೂ ಒಂದು ಮಿತಿ ಇರ್ತದೆ. ಆ ಮಿತಿಯನ್ನು ಆ ಕಾರ್ಯಕರ್ತರು ಮೀರಿದ್ದಾರೆ. ಯಾಕಂದ್ರೆ ನಾನು ತಳಮಟ್ಟದಿಂದ ಬಂದು ನೋಡಿದ್ದೇವೆ, ನಮ್ಗೆ ಗೊತ್ತು, ನಾವು ಇದರ ಬಗ್ಗೆ ಅನುಭವಿಸಿದ್ದೇವೆ. ಎಲ್ಲ ಪಕ್ಷದಲ್ಲಿ ಇರ್ತದೆ ಇಲ್ಲ ಅಂತ ನಾನು ಹೇಳೋದಲ್ಲ, ಆದರೆ ಅದು ಅದೊಂದು ಚೌಕಟ್ಟಿನ ಒಳಗಿದ್ದರೆ ಅದು ಎಲ್ಲದಕ್ಕೂ ಒಳ್ಳೆಯದು. ಇವತ್ತು ಅವರು ಪತ್ರಿಕಾ ಹೇಳಿಕೆಗಳ ಮುಖಾಂತರ, ಟ್ವೀಟ್ಗಳ ಮುಖಾಂತರ ಇವತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆದಂಥ ಈ ಕ್ಷೇತ್ರ ಇವತ್ತು ಯಾವುದಕ್ಕೆ ಕೇಳಿದೆ? ಅಭಿವೃದ್ಧಿ ಕಾರ್ಯದಿಂದ ಅಲ್ಲ, ಇವರು ಯಾವುದೇ ಕಾರ್ಯದಿಂದ ಅಲ್ಲ, ಈ ಸಂಸದ ಸದಸ್ಯ ಇದೆ. ಹಲೋ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. 6 PM ಲೈವ್ ಕೈ ಕಮಲ ಕದನ. ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಬೇಕು ಸರ್, ಸೀದಾ ಫೋನ್ ನಲ್ಲಿ ಮಾತನಾಡಿ ನನ್ನ ಹತ್ರ. ಯಾರು ಎಲ್ಲಿಂದ? ಯಾರು ಎಲ್ಲಿಂದ ಸರ್? ಮಂಗಳೂರಿಂದ ಮಾತಾಡೋದು. ಹೇಳಿ ಸರ್, ಹೆಸರು? ರವೀಂದ್ರ ಆಚಾರ್ಯ, ಕೃಷ್ಣಾಪುರ ಅಂತ ಹೇಳಿ. ಹಾ ಹೇಳಿ ರವೀಂದ್ರ. ರವೀಂದ್ರ ಸರ್ ಹೇಳಿ. ನೋಡಿ, ನಮಗೆ ದೇಶ ಮುಖ್ಯವೋ, ಹಲೋ. ಹಾ ಹೇಳಿ. ದೇಶ ಮುಖ್ಯವೋ, ಪಕ್ಷ ಮುಖ್ಯವೋ, ಅಭ್ಯರ್ಥಿ ಮುಖ್ಯವೋ? ಹಾ, ನಮಗೆ ದೇಶ ಮುಖ್ಯವೋ, ಅಭ್ಯರ್ಥಿ ಮುಖ್ಯವೋ, ಪಕ್ಷ ಮುಖ್ಯ ಅಲ್ಲ, ನಮಗೆ ಮೋದಿ ಮುಖ್ಯ. ಹಾ, ಮೋದಿಯ ಅಡಿಯಲ್ಲಿ ಯಾರನ್ನಾದರೂ ನಿಲ್ಲಿಸಿದ್ರೆ, ಬಾಯಿ ಬರದ ಪ್ರಾಣಿಯನ್ನು ನಿಲ್ಲಿಸಿದ್ರೆ ನಾವು ಮೋದಿಯನ್ನೇ ಬೆಂಬಲಿಸ್ತೇವೆ. ಯಾಕೆ ಅಂತ ಸಮರ್ಥಿಸಬಹುದಾ? ಯಾಕೆಂದ್ರೆ ಈಗ ನೋಡ್ತಿದಿರಲ್ಲ, 45 ವರ್ಷದಿಂದ ವಂಶ ಪಾರಂಪರ್ಯ, ಅಪ್ಪನಿಂದ ಮಗನಿಗೆ, ಮಗನಿಂದ ಮೊಮ್ಮಕ್ಕಳಿಗೆ, ಅಲ್ಲಿಂದ ಇದು ರಾಜಕೀಯ ಸಂಬಂಧಗಳು ನೋಡ್ತಿರಲ್ಲ, ಈ ಮೋದಿ ಹತ್ರ ಏನುಂಟು ಹೇಳಿ? ಮೋದಿ ಹತ್ರ ಏನುಂಟು ಅಂತ ಹೇಳಿ. ಮೋದಿಯ ಪಕ್ಷದಲ್ಲಿರುವಂತ ಅಪ್ಪನಿಂದ ಮಗನಿಗೆ ಹೋದಂತ ಅಭ್ಯರ್ಥಿಗಳಿಲ್ವ, ಕ್ಯಾಂಡಿಡೇಟ್ಗಳಿಲ್ವ? ಯಡಿಯೂರಪ್ಪನವರ ಮಗ ಯಾರು? ವಿಜಯೇಂದ್ರ ಯಾರು? ರಾಘವೇಂದ್ರ ಯಾರು? ಅವರು ಮೋದಿ ಉದಾಹರಣೆ ಕೊಟ್ಟ, ಮೋದಿಗೆ ಮೋದಿ ಪಕ್ಷದಲ್ಲಿದ್ದವರದೇ ಉದಾಹರಣೆ ಕೊಡ್ತಾ ಇದ್ದೇವೆ ಸರ್. ಏನ್ ಈಗ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಮೋದಿಯ ಹೆಸರಿನಲ್ಲಿ ಬಾಯಿ ಬರದಂತ ಮೂಕ ಪ್ರಾಣಿಯ ನಿಲ್ಲಿಸಿದ್ರು ಕೂಡ ಅವರು, ನೀವು ಅವರನ್ನು ಬೆಂಬಲಿಸ್ತೀರಿ? ಸರಿ, ಹಾಗಾದ್ರೆ ಭಾರತ ಅಭಿವೃದ್ಧಿಗೊಳಿಸುದು ಹೇಗೆ ಈ ಮೂಕ ಪ್ರಾಣಿಗಳಿಂದ? ಅಲ್ಲಪ್ಪ, ಮೂಕ ಪ್ರಾಣಿಗಿಂದ ಯಾಕೆ? ನೀವೇ ಹೇಳಿದ್ರಲ್ಲ ಈಗ. ಅಲ್ಲ, ಮೋದಿಯ ಅಡಿಯಲ್ಲಿ ನಿಂತು ಯಾರು ಮೂಕ ಪ್ರಾಣಿ ನಿಂತರು ಸಹ ನಾವು ಮೋದಿಯನ್ನು ಬೆಂಬಲಿಸ್ತೇವೆ. ಸರಿ, ಈಗ 45 ವರ್ಷದಿಂದ ಏನ್ ಮಾಡಿದ್ರು ಕೃಷ್ಣ ಅವರು? ಎಂತ ಮಾಡಿದ್ರು? ಆಯುಷ್ಮಾನ್, ಮೊನ್ನೆ ನಮ್ಮ ಸಂಬಂಧದವರಿಗೆ ಒಂದು ಹುಷಾರಿಲ್ಲ, 2 ಲಕ್ಷ ರೂಪಾಯಿ ಖರ್ಚಾಯ್ತು. ಹಲೋ, ಹೇಳಿ ಸರ್. 2 ಲಕ್ಷ ರೂಪಾಯಿ ಖರ್ಚಾಯ್ತು, ಅದರಲ್ಲಿ 1,40,000 ರೂಪಾಯಿ ಅವರೇ ಕೊಟ್ರು. ಸರಿ, ಆಯುಷ್ಮಾನ್ ದಲ್ಲಿ ಅದೇಗೆ ಬಂತು? ಸರಿ, ಹಾಗಾಗಿ ನಿಮ್ಗೆ
ಪೂರ್ಣವಾದಂಥ ಭರವಸೆ ಮೋದಿಯ ಮೇಲೆ ಇದೆ, ಅವರು ಮತ್ತೊಮ್ಮೆ ಬರಬೇಕೆಂಬುದಾಗಿ ನೀವು ನೀವು ಆಸೆ ಪಡ್ತೀರಿ, ಇಷ್ಟಪಡ್ತೀರಿ? ಹೌದು, ನೂರಕ್ಕೆ ನೂರಕ್ಕೆ ನೂರು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಮೋದಿಯನ್ನೇ ಬೆಂಬಲಿಸ್ತಾರೆ. ಅದು ಯಾರೇ ಏನೇ ಅಂತ ಹೇಳ್ಬೇಕಾದ್ರೆ ಹೇಳಿ. ಸರಿ 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 ಸರಿ, ನಿಮ್ಮ ಕನಸು ನನಸಾಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಒಂದು ನಿಮಿಷದಲ್ಲಿ ನೀವು ಜಾಣ ಮರೆಯುವ ಅಂತ ಹೇಳಿದ್ರಿ, ಯಾವುದ್ರ ಬಗ್ಗೆ ತಿಳಿದ್ರಿ? ಬರ್ತೋಯ್ತು ಅಲ್ಲ ಅಲ್ಲ ಬರ್ತೋಗ್ಲಿಲ್ಲ. ಅವರದೇ ಪಕ್ಷದ್ದು ಕಂಟಿನ್ಯೂ ಆಗಿ ಒಂದು ಎಂ ಪಿ ಇದ್ರು, ಅವರ ಬಗ್ಗೆ ಏನೆಲ್ಲ ಇದು ಮಾಡಿದ್ರು ಇವ್ರಿಗೆ ನೆನಪಿಲ್ಲ, ಎಷ್ಟು ವಿರೋಧ ಅದು, ಮತ್ತೆ ಹೇಗೆ ಹಾಗೆ ಸೋತ್ರ ಅವರು. ಹಾಗಾಗಿ ಈಗ ನಮ್ಮ ಬಗ್ಗೆ ಹೇಳ್ತಾರೆ, ಒಂದು ಇಬ್ಬರು ಅದು ಈಗ ಮುಂಚಿನ ಹಾಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈಗ ಬೇಕಾದಷ್ಟು. ಹಾಗಾಗಿ ಒಬ್ಬೊಬ್ರು ಈಗ ನೋಡಿ ಅವರ ಅಭಿಪ್ರಾಯಗಳು ಖಂಡಿತ ಬರ್ತದೆ. ನಮ್ಮಲ್ಲಿ ಸ್ವಾತಂತ್ರ್ಯ ಉಂಟು, ಅದೇ ಅವರಲ್ಲಿ ಇದು ಮಾಡಿದ್ರೆ ತೆಗೆದು ಬಿಸಾಡ್ತಾರೆ, ಹೊರಗೆ ಹಾಕ್ತಾರೆ, ಅವ್ರಿಗೆ ಅಗತ್ಯ ಇಲ್ಲ, ಕಾರ್ಯಕರ್ತರ ಆಗತ್ತಿಲ್ಲ, ಹಾಗೆ ಗೊತ್ತಾಯ್ತಾ? ಮತ್ತೆ ಡೆವಲಪ್ಮೆಂಟ್ ಅಂದ್ರೆ ಬಿಜೆಪಿ ನೆನಪಿರಲಿ, ಅದು ಅಭಿವೃದ್ಧಿ ಅಂದ್ರೆ ಬಿಜೆಪಿ ಖಂಡಿತ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ, ಉಡುಪಿ ನಗರಸಭೆ 2006-07 ನಮ್ದು 2020 ಸರ್ಕಾರ ಬಂತು, 2020 ಸರ್ಕಾರ, ಅದರಲ್ಲಿ ನಮ್ಮ ವಿ ಎಸ್ ಆಚಾರ್ಯ ಯಾವುದೋ ಮಂತ್ರಿ ಉನ್ನತ ಶಿಕ್ಷಣ, ಅದರ ನಂತರ ಕುಮಾರಸ್ವಾಮಿ ಇರುವಾಗ ಎಸ್ ಎಫ್ ಸಿ ಫಂಡ್ ಇಷ್ಟು, ಅದರ ಮುಂಚೆ ಒಂದು ಯಾವಾಗಲೂ ಬರ್ತಿರ್ಲಿಲ್ಲ ಎಸ್ ಎಫ್ ಸಿ ಫಂಡ್, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಭಿವೃದ್ಧಿಗೊಳಿಸಿದ್ರಿ. ಹೌದು, 12 crore ಎವ್ರಿ ಇಯರ್ ಬರ್ತಾ ಉಂಟು, ಅದರ ನಂತರ ನಗರೋತ್ಥಾನ ಬಂದಿದೆ, ಅದರ ನಂತರ ಅದು ಅದರ ಮೊದಲು ಯಾವುದು ಖಾಲಿ ನಮ್ಮ ಟ್ಯಾಕ್ಸ್ ಹಣ, ಮತ್ತೆ 12th ಫೈನಾನ್ಸ್, 18th ಫೈನಾನ್ಸ್, ಅದು ಅಂತ ಅಭಿವೃದ್ಧಿ ಅಲ್ಲ ಹೇಳಿ. ಬಿಜೆಪಿಯವರು ಮಾಡಿದ್ದಾರೆ ಬಿಜೆಪಿ ಅಂದ್ರೆ ಅಭಿವೃದ್ಧಿ. ಪ್ರಭಾಕರ್ ಪೂಜ್ಯವರು ಹೇಳ್ತಿದ್ದಾರೆ ವೀಕ್ಷಕರೇ, ಬಿಜೆಪಿ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಬಿಜೆಪಿ. ಇನ್ನಷ್ಟು ಮಾತನಾಡಲಿಕ್ಕೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ನಂತರ ಕೈ ಕಮಲ ಮುಂದುವರಿತದೆ. ಸರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಶನ್ ಹೆಗಡೆ ಕೊಳಕೆ ಬೈಕ್. ಈಗ ಸಮ್ಮಿಶ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಇದೆ, ಉರುಳುತ್ತೋ ಬೀಳುತ್ತೋ ಅಂತ ಹೇಳಿ ಬೀಳುವ ಪ್ರಶ್ನೆ ಇಲ್ಲ. ನನ್ನ ಪ್ರಶ್ನೆಯನ್ನು ಅದು ಖಾಲಿ ಟಿವಿ ಚಾನೆಲ್ಗಳು ಮತ್ತು ಪತ್ರಿಕೆಗಳಿಗೆ ಮಾತ್ರ, ಆಪರೇಷನ್ ಕಮಲ ಆಗುತ್ತಾ ಎಂಬುದರ ಬಗ್ಗೆ ಇದೆ ಒಂದು ಕರೆ ಇದೆ. ಕರೆ ಹಲೋ 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 ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. 6 PM ಲೈವ್ ಕೈ ಕಮಲ ಕದನ. ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ನಾವು ಆರ್ಯ ಅಂತ. ಊರು? ಊರು ಆಕ್ಚುಲಿ ನಾವು ಉಡುಪಿ, ಈಗ ಶೃಂಗೇರಿಯಲ್ಲಿ ಇರೋದು. ಸರಿ ಹೇಳಿ ಸರ್. ಪ್ರಭಾಕರ್ ಪೂಜಾರಿ ಕೊಡ್ತೀರಾ? ಹಾಂ, ಇದ್ದಾರೆ, ಮಾತಾಡ್ತಾರೆ. ಹೇಳಿ ಹೇಳಿ ಅವರೇ. ನಮಸ್ತೆ 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 ನಮಸ್ತೆ. ಎಲೆಕ್ಷನ್ ಇದರಲ್ಲಿ ನೋಡಿ ಸರ್, ಈಗ ಯಾವುದೇ ಎಲೆಕ್ಷನ್ ಅಲ್ಲಿ ನಮ್ಮ ಶೃಂಗೇರಿಯಲ್ಲಿ ಸಹ ಅವರು ಬರಲಿಲ್ಲ, ನಮ್ಮ ಎಂ ಪಿ ಅವರು. ಈಗ ನಮ್ಮ ಅಡಿಕೆ ಬೆಳೆಗಾರದ್ದಾಯ್ತು, ಇದಾಯ್ತು, ಯಾವುದೇ ಎಲೆಕ್ಷನ್ ಈಗ ಬರುದಿಲ್ಲ, ಸುಮ್ನೆ ಬೆಂಗಳೂರಲ್ಲಿ ಇದ್ದೇನೆ ಹಾಗೆ ಹೀಗೆ ಅಂತೇಳಿ ಅವ್ರು ಮಾತಾಡುವುದು. ನಮ್ಗೆ ಏನಂತ ಗೊತ್ತಿಲ್ಲ ಸರ್, ನೀವೆಲ್ಲ ಪ್ರೆಷರ್ ಹಾಕಿ ಲೋಕಲ್ ಯಾರಾದ್ರೂ ಆಗ್ಬೋದು, ಅದ್ರಲ್ಲಿ ಜೆ ಪರೀಕ್ಷೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನೇ ಒಂದು ಒಂದು ಕೊಟ್ರೆ ಬಾರಿ ಒಳ್ಳೇದಲ್ಲ ಸರ್. ಸರಿ, ನೀವು ಅದನ್ನ ಪಕ್ಷ ವರಿಷ್ಠರಿಗೆ ಹೇಳ್ಬೇಕು ಸರ್, ಲೋಕಲ್ ಯಾರೇ ಆಗ್ಲಿ ಅದರಲ್ಲಿ ಜೆ ಪರೀಕ್ಷೆ ಉತ್ತಮ ಅಂತ ನಾವು ಹೇಳುವ. ಇವರೇ ಆರೇ ಅವರೇ, ಇಂದು ನಾವು ನೆನ್ಪಿಟ್ಕೊಳ್ಳುವ ಅವರೊಂದು ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಸ್ವಲ್ಪ ಕಾರ್ಯ ಬಾಹುಳ್ಯ ಗೊತ್ತಾಯ್ತು ನಿಮ್ಗೆ? ದಯಮಾಡಿ ಸ್ವಲ್ಪ ನೀವು ಕಾರ್ಯಕರ್ತರಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್, ನಿಮ್ಮ ನೋವು ಅರ್ಥ ಆಗ್ತದೆ. ಏನು ಮಾಡಿದ್ದಾರೆ ಅಂತ ಬೇಕಲ್ಲ ಸರ್. ಹೌದು ಸರಿ ಸರಿ, ಬಿಜೆಪಿ ಕಾರ್ಯಕರ್ತರು ನಾವು, ನಾವೇನು ಯಾವ್ದು ಬಿಡ್ಲಿಲ್ಲ, ಈಗ ಜೀವರಾಜ್ ಅವರಿಗೆ ಬಹಳಷ್ಟು ಕೆಲಸ ಮಾಡಿದ್ರು. ಸರಿ ಸರಿ, ಹೌದೌದು. ಬಟ್ ಜಯಪ್ರೇಜ್ ಅವರು ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಸರಿ, ಅಂದ್ರೆ ಅವರಿಗೆ ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಅವರಿಗೆ ಇರ್ಲಿ ಅಂತ ಸ್ಥಳೀಯ ಯಾರಿಗೆ ಕೊಟ್ಟರು ಅಡ್ಡಿಲ್ಲ, ಅಂದ್ರೆ ಜಯಪ್ರೇಜ್ ಅವರು ಕೊಟ್ಟರೆ ಬಾರಿ ಒಳ್ಳೇದಂತ ನಾವು ಹೇಳುವ ಸರ್. ಸರಿ ಸರಿ ಸರಿ, ನಿಮ್ಮ ಒಂದು ಸಜೆಷನ್ ಜಯಪ್ರೇಜ್ ಹೆಗಡೆ ಅವರಿಗೆ ಕೊಡಬೇಕು ಅಂತ ಹೇಳಿ. ಸರಿ, ನಾನು ಮಾತಾಡ್ತಿದ್ದೇನೆ ಸಮ್ಮಿಶ್ರ ಸರ್ಕಾರದಲ್ಲಿ ಉರುಳುತ್ತಾ ಬೀಳುತ್ತಾ ಎಂಬುದಾಗಿ ಬೇರೆ ಪ್ರಶ್ನೆ. ಇದರ ಪ್ರಭಾವ ಲೋಕಸಭೆಯ ಚುನಾವಣೆಯ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಎಷ್ಟು ಬೀಳಬಹುದು ಅಂತ ಹೇಳಿ ಕೊಳಕೆ ಬೈ. ಸರ್ಕಾರ ಉರುಳುತ್ತಾ ಬೀಳುತ್ತೋ ಅನ್ನೋ ಪ್ರಶ್ನೆ ಅಪ್ರಸ್ತುತ ಇಲ್ಲ, ಆ ಪ್ರಶ್ನೆ ರೂಲ್ಡ್ ಔಟ್. ಯಾಕಂದ್ರೆ ಎಲ್ಲ ಆಪರೇಷನ್ಗಳು ಅಬಾರ್ಷನ್ ಆಗಿದೆ, ಆದ್ದರಿಂದ ಆ ಪ್ರಶ್ನೆ ಬರುವುದಿಲ್ಲ. ಯಾವ ಕಮಲ ಕೈ ಆಪರೇಷನ್ಗಳು ಆಗಿಲ್ಲ, ಬಿಟ್ಟು ಬಿಟ್ಟು ಬಿಡಿ ಅದರಂತೆ. ಆದರೆ ಒಂದು ಬೈಂಡಿಂಗ್ ಇದೆ ಇಲ್ಲಿ, ಮೈತ್ರಿ ಸರ್ಕಾರದೊಂದಿಗಿದ್ದು ಮೈತ್ರಿಯುತ ಹೋರಾಟಗಳಾಗಬೇಕಾಗತ್ತೆ. ಅಲ್ಲಿ ಸ್ವಲ್ಪ ನಾವು ಕಳ್ಕೊಳ್ತೇವೆ ಅಂತಕ್ಕಂಥದ್ದು ಇದೆ ಇಲ್ಲ ಅಂತ ಹೇಳಿದರೆ ತಪ್ಪಾಗ್ತದೆ. ಬಹುಶಃ ವಾಸ್ತವಿಕತೆಯನ್ನು ನಾವು ಒಪ್ಕೊಳ್ಳೇಬೇಕು. ಬಹುಶಃ ಮೂರು ಜಿಲ್ಲೆ, ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಪ್ರಭಾವ ಹೊಂದಿರತಕ್ಕಂಥ ಜೆ ಡಿ ಎಸ್ನೊಂದಿಗೆ ನಾವು ವಿಶಾಲ ನೆಲೆಯಲ್ಲಿ ಕ್ಷೇತ್ರ ಹೊಂದಾಣಿಕೆಯನ್ನು ಸೀಟು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ನಾವು ಸ್ವಲ್ಪ ಕಳ್ಕೊಳ್ಳೋದಿದೆ. ಯಾಕಂದರೆ ಪಕ್ಷ
ನಾವು ಹೊಂದಾಣಿಕೆ ಹೋದಾಗ ನೇರ ವಿರೋಧಿಗಳು ಮೇಲೆ ಇಲ್ಲಿ ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ವಿರೋಧಿಗಳಾದರೆ ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ರಾಜಕೀಯ ವಿರೋಧಿಗಳು ಪರಸ್ಪರ ತತ್ವ ಸಿದ್ಧಾಂತಗಳು ಒಂದೇ ಆಗಿದ್ದರೂ ರಾಜಕೀಯ ವಿರೋಧಗಳು. ಅಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಜೊತೆಯಲ್ಲಿ ತೆಕ್ಕೊಂಡು ಹೋಗೋದು ಕಷ್ಟ ಅನ್ನಿಸ್ತದೆ. ಆದರೆ ಅದರ ಮಟ್ಟಿಗೆ ಆ ವಿಷಯದಲ್ಲಿ ನಾನು ಏನು ಹೇಳಲಿಕ್ಕೆ ಸಮರ್ಥನಲ್ಲ. ಯಾಕೆ ಈ ಸಂದರ್ಭ ಅಲ್ಲ ಅಂತ ಈ ಸಂದರ್ಭ ಅಲ್ಲ ನಾನು ಅದನ್ನು ಹೇಳುವಂತ ಸಮರ್ಥನಲ್ಲ. ಹಲೋ, ಒಂದು ಕರೆ ತಗೊಳ್ತೇನೆ. ಹಲೋ ಹಲೋ, ಹಾಂ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ? ನಾನು ಕಾರ್ಕಳದಿಂದ, ರಜತ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ರಜತ್. ಹಾಂ ನಮಸ್ತೆ ಸರ್. ಹೇಳಿ ಸರ್, ಕೈ ಕಮಲ ಕದನದ ಬಗ್ಗೆ ನಾವು ಮಾತಾಡ್ತಿದ್ದೇವೆ 6 PM ಲೈವ್. ಓಕೆ, ಹೇಳಿ. ಪ್ರಭಾಕರ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ, ಕಿಶನ್ ಹೆಗಡೆ ಕೊಳಕೆ ಬೈಲ್ ನಮ್ಮೊಂದಿಗಿದ್ದಾರೆ. ಸರ್, ಇಬ್ಬರು ನಾಯಕರುಗಳಿಗೆ ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ, ಏನಿಲ್ಲ, ನಾನು ಬಿಜೆಪಿ ಕಾರ್ಯಕರ್ತನಿದ್ದೇನೆ. ಹಾಗೆ. ಹಾಂ ಹೇಳಿ. ಬಿಜೆಪಿ ಕಾರ್ಯಕರ್ತನಿದ್ದೇನೆ. ಹೇಳಿ ಹೇಳಿ ಸರ್. ಇವತ್ತು ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಏನಂದ್ರೆ, ಹಾಗೆ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತ ಪ್ರಭಾವದಿಂದಾಗಿ ಏನಾದ್ರು ಪ್ರಭಾವ ಬೀರ್ಬೋದಾ, ಅಭ್ಯರ್ಥಿಯ ಬೀರ್ಬೋದಾ ಆಯ್ಕೆ? ನಾನು ಹೇಳ್ತೇನೆ, ಇಲ್ಲಿ ಏನಿದ್ರು ಬಿಜೆಪಿಯ ಪ್ರಭಾವ ಜಾಸ್ತಿ ಇದೆ. ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಪ್ರಭಾವ ಜಾಸ್ತಿ ಇದೆ. ಸರಿ, 10 ಪಕ್ಷಗಳು ಒಟ್ಟಾದ್ರೂ ಕೂಡ ಬಿಜೆಪಿಯನ್ನು ಸೋಲಿಸೋದು ಬಹಳ ಕಷ್ಟ ಅಂತ ಪರಿಸ್ಥಿತಿ ಇಲ್ಲಿದೆ. ಅದ ಇನ್ನೊಂದು ಏನ್ ಹೇಳುದಂದ್ರೆ, ಹಲೋ, ಅಭ್ಯರ್ಥಿ ಆಗಿರಬೇಕು ಬಿಜೆಪಿಯಿಂದ. ನನ್ನ ಪ್ರಕಾರ ಸೂಕ್ತ ಅಭ್ಯರ್ಥಿ ಅಂದ್ರೆ ಜಯಪ್ರಕಾಶ್ ಹೆಗಡೆ ಅವರು. ಇವತ್ತು ಅಂದ್ರೆ ಅವರು ಬಿಜೆಪಿಗೆ ಹೊಸೊಬ್ರು ಇದ್ರು ಕೂಡ ಇವತ್ತು ಬಿಜೆಪಿಗೆ ಬಂದ್ಮೇಲೆ ಬಿಜೆಪಿ ಎಲ್ಲ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಇವತ್ತು ಕಾರ್ಯಕರ್ತರನ್ನು ಅತ್ಯಂತ ನಿಕಟವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಡ್ತಾ ಇವತ್ತು ಕಾರ್ಯಕರ್ತ ವಿಶ್ವಾಸ, ಪ್ರೀತಿ ವಿಶ್ವಾಸ ಗಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಶೋಭಕ್ಕನ ಮೇಲೆ ಯಾಕೆ ವಿಶ್ವಾಸ ಇಲ್ಲ ಸರ್? ಶೋಭಕ್ಕನ ಮೇಲೆ ಯಾಕೆ ನಿಮ್ಗೆ ವಿಶ್ವಾಸ ಇಲ್ಲ? ಅಲ್ಲ, ಶೋಭಕ್ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಾಗ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಧನ ಸಚಿವರಾಗಿ ಕೂಡ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಲೋಕಸಭೆ ಸದಸ್ಯರಾದ್ಮೇಲೆ ಅವರಿಗೆ ಪಕ್ಷವು ಕೂಡ ಒಂದು ಜವಾಬ್ದಾರಿ ಕೊಡ್ತು, ಯಾವಾಗ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಡ್ತು. ಆದ್ರೆ ಹಾಗಾಗಿ ಅವರ ವರ್ಕ್ ಸ್ಟ್ರೆಸ್ ಇಂದಾಗಿ ಅವ್ರು ಈ ಕಡೆ ಹೆಚ್ಚು ತಲೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ಕೆಲಸ ಮಾಡ್ಲಿಲ್ಲ. ಅವರು ಕೆಲಸ ಮಾಡಿದ್ದಾರೆ, ಬಟ್ ಅವರಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ. ಹಾಗಾಗಿ ನಾವು ಅಪೇಕ್ಷೆ ಪಟ್ಟದಷ್ಟು ಆ ಮಟ್ಟಕ್ಕೆ ಅವ್ರು ಬರ್ಲಿಲ್ಲ ಅಂತ ಹೇಳುದು ನೀವು? ಇಲ್ಲ ಇಲ್ಲ, ಕಾರ್ಯಕರ್ತರಿಗೆ ರೀಚ್ ಆಗ್ಲಿಲ್ಲ. ಬಿಜೆಪಿ ಅನ್ನೋದು ಒಂದು ಕಾರ್ಯಕರ್ತರ ಪಕ್ಷ, ಇವತ್ತು ಕಾರ್ಯಕರ್ತರ ಪಕ್ಷ ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದಿಸುವಂತ ಪಕ್ಷ. ಸರಿ, ಹಾಗಾಗಿ ಇವತ್ತು ಜನಸಾಮಾನ್ಯರ ಇವತ್ತು ಅಭಿಪ್ರಾಯ ಏನಿದೆ ಅಂದ್ರೆ, ಇವತ್ತು ತರೀಕೆರೆಯಿಂದ ಹಿಡಿದು ಇಲ್ಲಿ ಈ ಕಡೆ ನಮ್ಮ ಕಾರ್ಕಳದವರೆಗೂ ಕೂಡ ಇವತ್ತು 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜಯಪ್ರಕಾಶ್ ಹೆಗಡೆ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಏನಾದ್ರೂ ಬಿಜೆಪಿ ನಾಯಕರು, ಹೌದು, ಜಯಪ್ರಕಾಶ್ ಹೆಗಡೆ ಅವರ ಪರವಾಗಿ ತುಂಬಾ ಒಲವಿದೆ. ಸಪೋಸ್ ಏನಾದ್ರೂ ಜಯಪ್ರಕಾಶ್ ಹೆಗಡೆ ಅವರಿಗೆ ಹೈಕಮಾಂಡ್ ಈ ಜನರ ನಾಡಿ ಮಿಡಿತವನ್ನು ಅರಿತು ಟಿಕೆಟ್ ಕೊಟ್ಟೆ ಆದ್ರಲ್ಲಿ ಅವರು ಖಂಡಿತ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದ ಗೆಲುವನ್ನು ಸಾಧಿಸ್ತಾರೆ, ಅದು ನಿಜ. ಸರಿ ಸರಿ ಸರಿ, ಇವತ್ತು ಮೂಲ ಬಿಜೆಪಿಯಿಂದ ಹಿಡಿದು ಅಥವಾ ಇತ್ತೀಚೆಗೆ ಏನ್ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ ಎಲ್ಲಾ ಕಾರ್ಯಕರ್ತರು ಕೂಡ, ಜನಸಾಮಾನ್ಯರು ಕೂಡ ಜಯಪ್ರಕಾಶ್ ಹೆಗಡೆ ಅವರು ಒಬ್ಬ ಒಳ್ಳೆ ಸಂಸದೀಯ ಪಟ್ಟು, ಅವರು ಖಂಡಿತ ಅವರ ಸೇವೆ ಮತ್ತಷ್ಟು, 1-2 ವರ್ಷ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಈಗ ಮತ್ತೆ ಒಂದು 5 ವರ್ಷ ಸೇವೆ ಮಾಡುವಂತ ಅವಕಾಶ ಅವ್ರಿಗೆ ಬರ್ಲಿ ಅಂತ ಎಲ್ಲರ ಬಾಯಲ್ಲಿ ಬರ್ತಾ ಇದೆ. ಸರಿ ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ ರಜತ್. ಸರಿ, ನೀವು ನಿಮ್ಮ ಪಕ್ಷದವರು, ನೀವು ಹೇಳಿದ್ರೆ ಬಿಜೆಪಿಗೂ ಸೇರಿ ಅವರು ಮೂಲೆ ಗುಂಪು ಮಾಡಿದ್ರು. ನಮ್ ಅವರ ಆಪ್ಷನ್ ನೋಡಿ, ಕಾಂಗ್ರೆಸ್ ಪಕ್ಷ ಜಯಪ್ರಕಾಶ್ ಅವರು ಎಲ್ಲ ಅವಕಾಶಗಳನ್ನು ನೀಡಿತ್ತು. ಅದರ ಬಗ್ಗೆ ನಾವು ಎದೆ ತಟ್ಕೊಂಡು ಹೇಳ್ತೇವೆ. ಎಲ್ಲ ಅವಕಾಶಗಳನ್ನು ಕಾಂಗ್ರೆಸ್ ಪಕ್ಷ ಜಯಪ್ರಕಾಶ್ ಹೆಡ್ ನೀಡಿದ. ಅವರು ಪಕ್ಷ ಬಿಟ್ಟು ಹೋದ್ರೆ ಅದು ಅವರ ಆಪ್ಷನ್, ಅವ್ರು ಅಲ್ಲಿ ಹೋಗಿ ಏನು ಮಾಡ್ತಾರೆ ಅದು ನಮ್ಮ ಹೆಡ್ಡೆಕಲ್ಲ. ಆದರೆ ಇವತ್ತು ಒಂದು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ಇವತ್ತು ಸ್ಥಳೀಯ ಲೋಕಸಭಾ ಸದಸ್ಯರ ಮೇಲೆ ಪಕ್ಷದ ಕಾರ್ಯಕರ್ತರಿಗೆ ಇಷ್ಟು ಸಿಟ್ಟುಗಳಿದ್ದಲ್ಲಿ ಜನತೆಗೆ ಎಷ್ಟು ಆಕ್ರೋಶ ಇರಬಹುದು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕಾಡ್ತಾರೆ. ಚೆನ್ನಾಗಿರೋ ಅದನ್ನ ನಾವು ನೋಡ್ಕೊಳ್ತಾ, ನಾವು ನೋಡ್ತಾ ಇಲ್ಲ, ಪಕ್ಷದ ನಾವು ನಿಮ್ಮ ಕಾಂಗ್ರೆಸ್ ನೀವು ನೋಡ್ಕೊಳ್ಳಿ, ಯಾಕಂದ್ರೆ ಕಾಂಗ್ರೆಸ್ ಅಲ್ಲ ನಿಮ್ಮ. ಇವತ್ತು ಪ್ರಭಾಕರ್ ಪೂಜಾರಿ ಅವರೇ, ಇವತ್ತು ಅಭ್ಯರ್ಥಿಯ ವೈಫಲ್ಯತೆ ಅಲ್ಲ, ಲೋಕಸಭಾ ಸದಸ್ಯ ನಿಮ್ಗೆ ಉಂಟು. ಈಗ ನೋವು ಅಶೋಕ್ ಕುಮಾರ್ ಕೊಡವರನ್ನು ಕೊಟ್ಟಿದಾರಲ್ಲ ಅಧ್ಯಕ್ಷರಾಗಿ, ಎಷ್ಟು ನೋವು ಉಂಟು ಇವರತ್ರ ಕೇಳಿ. ಏನು ಗಲಾಟೆ ಮಾಡಿದ್ದಾರೆ ಕೊನೆ ಕೇಳಿ, ಪಕ್ಷದ ಕಚೇರಿ ಎಷ್ಟು ಗಲಾಟೆ ಮಾಡ್ತಾರೆ ಕೇಳಿ. ಆ ವಿಷಯಕ್ಕೆ ಬರ್ತೇನೆ ನಾನು. ಪಕ್ಷದ ಕಚೇರಿ ಎಷ್ಟು ಗಲಾಟೆ ಮಾಡಿದ್ರು, ಯಾಕೆ ನಿಮ್ಗೆ ಆಯ್ತಾ, ಎಲ್ಲ ನೀವು ಹೇಳಿದಾಗ ಆಯ್ತಲ್ಲ, ಟೇಬಲ್ ಬರ್ತು ಮಾತಾಡಿದ್ದಾರೆ.
ಕಾರ್ಯಕರ್ತರಿಗೆ ನೋವಿರ್ಬೋದ್ರಿ, ನೋವಿರ್ಬೋದು ಕೆಲವು ಕಾರ್ಯಕರ್ತರಿಗೆ ನೋವಿರ್ಬೋದು ಖಂಡಿತ. ನಮ್ಮ ಕಾರ್ಯಕರ್ತರ ಆಧಾರಿತ ಪಕ್ಷ ನಮ್ದು, ಕಾರ್ಯಕರ್ತ ಆಧಾರಿತ ಪಕ್ಷ ನಮ್ದು. ಸರಿ ಸರಿ, ಒಂದು ಒಂದು ಚಿನ್ನಾಗಿ ಕರೆ ಇದೆ, ಒಂದು ಕರೆ ಇದೆ. ಹಲೋ, ಸೋಷಿಯಲ್ ಮೀಡಿಯಾ ಉಂಟು ಈಗ. ಹಲೋ 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 ಹಲೋ, ಮಾತನಾಡಿ. ಹಲೋ ಮಾತನಾಡಿ. ಹಲೋ, ಕೇಳ್ತಾ ಇದೆ. ಹೆಸರು ಪ್ರದೀಪ್ ಅಂತ, ಕಾರ್ಕಳದಿಂದ. ಹೇಳಿ ಸರ್ ಪ್ರದೀಪ್. ಹಲೋ ಹೇಳಿ ಸರ್, ಕರೆ ನಿಮ್ಮ ಧ್ವನಿ ಕೇಳ್ತಾ ಇದೆ ನನಗೆ. ಕಿಶನಗಡಿ ಕೊಳಕೆ ಬೈಲರ್ ಹತ್ರ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಳಿ ಸರ್. ಜಯಪ್ರಕಾಶ್ ಶೋಭಾ ಕರಂದ್ಲಾಜೆಯ ಪರ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅಸಮಾಧಾನದ ವಾತಾವರಣ ಇದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಅಸಮಾಧಾನದ ಅಲೆ ಇದೆ, ಆದರೆ ಅವರನ್ನು ಸೋಲಿಸುವ ಅಭ್ಯರ್ಥಿ ಕಾಂಗ್ರೆಸ್ ನಲ್ಲಿ ಯಾರಿದ್ದಾರೆ? ಅದು ಮುದಲಿಗೆ ಬರ್ತಾರಂತ. ಮೇಟ್ ಉತ್ತರ ಕೊರ್ಪಾನೆ ಚುನಾವಣೆ ಚುನಾವಣೆ ಬಾಗಿಲಿನಲ್ಲಿ ಇದೆ, ಹೊಸ್ತಿಲ್ನಲ್ಲಿದೆ. ನೀವು ಅಧ್ಯಕ್ಷ ಸ್ಥಾನವನ್ನು ತೋನ್ಸಿ ಅವರಿಂದ ಪಡೆದುಕೊಂಡು ಅಶೋಕ್ ಕುಮಾರ್ ಅವರಿಗೆ ಕೊಡ್ತೀರಿ, ಎಸ್ ಪಿ ಚೇಂಜ್ ಆಗುತ್ತೆ, ಡಿ ಸಿ ಚೇಂಜ್ ಆಗುತ್ತೆ, ಇದೆಲ್ಲ ಇಲೆಕ್ಷನ್ ಗಿಮಿಕ್ ಅಲ್ಲ? ಇಲೆಕ್ಷನ್ ಗಿಮಿಕ್ ನೋಡಿ, ಪಕ್ಷದ ಅಧ್ಯಕ್ಷ ಸ್ಥಾನ ಪಕ್ಷದ ನಿರ್ಣಯಗಳು, ಅದರಲ್ಲಿ ಯಾವುದೇ ಅಸಮಾಧಾನಗಳಿಲ್ಲ. ಪಕ್ಷ ಇದ್ರೆ ಪಕ್ಷದ ಒಳಗೆ ಬಗೆಹರಿಸ್ಕೊಳ್ತೇವೆ ಹೊರತು ಅದು ಎಲ್ಲೂ ಸಾರ್ವಜನಿಕವಾಗಿ ಎಲ್ಲೂ. ನಾಲ್ಕು ಗೋಡೆಗಳ ಮಧ್ಯೆ, ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಎಲ್ಲ ಪಕ್ಷದಲ್ಲಿ ಇದ್ದ ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಯ್ಕೆ ವಿಚಾರ ನಾಲ್ಕು ಗೋಡೆಗಳ ಮಧ್ಯೆ ನಡೆದ್ರೆ ಅದು ಸಮಂಜಸ. ಅದು ನಾನು ಹೇಳ್ತಾ ಇರೋದು ಒಬ್ಬ ಲೋಕಸಭಾ ಸದಸ್ಯ, ಆಕೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಆಗಿದ್ರೆ ನನ್ನ ಆಕ್ಷೇಪ ಅಲ್ಲ. ಅಭ್ಯರ್ಥಿ ಎಸ್ ಪಿ ಅನ್ನು ಚೇಂಜ್ ಮಾಡಿದ್ರೆ ಇಷ್ಟು ಒಳ್ಳೆಯ ದಕ್ಷ ಆಡಳಿತ ರೋಟೀನ್ ಕೋರ್ಸ್, ಇಟ್ಸ್ ರೋಟೀನ್ ಕೋರ್ಸ್ ಬಂದಿದ್ದಾರೆ. ಅಲ್ಲ, ರೋಟೀನ್ ಕೋರ್ಸ್ ಆಗಲಿಕ್ಕೆ 3 ವರ್ಷ ಆಗಲಿಲ್ಲ, 1 ವರ್ಷ ಚಿಲ್ಲರೆ ಆಗಿದೆ ಅಷ್ಟೇ. ಎಸ್ ಪಿ ಐಎಎಸ್ ಕನಿಷ್ಠ ಕನಿಷ್ಠ ಮರಳಿನ ವಿಚಾರದಲ್ಲಿ ಬಹಳ ದಕ್ಷ ನಿರ್ಧಾರ ಅಂತ ತಗೊಂಡ್ರೆ ಡಿ ಸಿ ಅನ್ನು ಚೇಂಜ್ ಮಾಡಿದ್ರೆ ಮುಂದೆ ಡಿ ಸಿಗೆ 2.5 ವರ್ಷ ಈ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನ ಅಂತ ಈ ಜಿಲ್ಲೆಯಲ್ಲಿ 4 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಇವತ್ತು ಅವ್ರ ಅತ್ಯುತ್ತಮ ಚುನಾವಣಾ ಆಯೋಗ ಹೇಳಿದೆ, ನಾವು ಹೇಳಿದೆ ಯಾರನ್ನು ಚೇಂಜ್ ಮಾಡಬೇಕು ಅಂತ. ಚುನಾವಣಾ ಹೇಳಿದೆ, ಚುನಾವಣಾ ಆಯೋಗ ಹೇಳಿದೆ, ನಾವು ಹೇಳಿದೆ ಯಾರನ್ನು ಚೇಂಜ್ ಮಾಡಬೇಕು. ಈಗ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ, ಮೊದಲು ಕೋಡ್ ಆಫ್ ಕಂಡಕ್ಟ್ ಇಂದ ಮೊದಲು ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ, ನೆನಪಿರಲಿ. ಚೇಂಜ್ ಆದ್ರೆ ವಾಪಸ್ ಬರ್ತಾರಲ್ಲ, ಕಾನೂನು ತಪ್ಪಿ ಹೋದದ್ದು ಹೌದಾದ್ರೆ ಆ ಪ್ರಶ್ನೆ ಇಲ್ಲ, ಅದಕ್ಕೆ ಉತ್ತರ ಅದು ಕಾಲ ಹೇಳ್ತದೆ, ಅದು ಬೇರೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ಅಧ್ಯಕ್ಷ ಸ್ಥಾನದ ಬಗ್ಗೆ ಹೇಳಿದ್ರೆ ಜಿಲ್ಲಾ ಕಾಂಗ್ರೆಸ್ ಖಂಡಿತವಾಗಿ ಒಬ್ಬನ ಮಾಡಿದ್ದಾರೆ, ಕಾರ್ಯಕರ್ತನ ಮಾಡಿದ್ದಾರೆ, ತಪ್ಪೇನಿದೆ? ಹಲೋ ಹಲೋ ಹೇಳಿ ಸರ್, ಕರೆ ಮಾಡ್ತಿರುವ ಹೆಸರು? ನಾನು ರವೀಂದ್ರ, ಮಂಗಳೂರಿಂದ ಮಾತನಾಡುದು. ಹೇಳಿ ಸರ್. ರವಿ ಪೂಜಾರಿ ಅಂತ. ಹೇಳಿ ಸರ್ ರವೀಂದ್ರ. ಏನಿಲ್ಲ, ಅಲ್ಲ ನಮಗೆ ಎಂತ ಪಾಪದವರಿಗೆ ಎಂತ ಕಾಂಗ್ರೆಸ್ ಅವರು ಮಾಡ್ಲಿಲ್ಲ, ಈಗ ಬಿಜೆಪಿ ಸರ್ಕಾರ ಮೋದಿ ಎಲ್ಲ ಮಾಡಿದ್ದಾರೆ ನಮಗೆ, ಮದ್ದು ಇದು ಎಲ್ಲ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಎಂತ ಮಾಡ್ಲಿಲ್ಲ, ಮಾಡ್ತೇನೆ ಅಂತ ಹೇಳಿದ್ ಮಾತ್ರ. ಅದಕ್ಕೆ ಉತ್ತರ ಎಂತ ಅಲ್ಲ, ಏನ್ ಮಾಡಿದಾರ ಅಂತ. ನೋಟ್ ಬ್ಯಾನ್ ಮಾಡಿದ್ದು ಒಳ್ಳೇದಂತ ಹೇಳ್ತೀರಾ? ನೋಟ್ ಬ್ಯಾನ್ ಮಾಡಲಿ, ನಮಗೆ ಏನು ಉಪದ್ರ ಆಗಿಲ್ಲ, ಉಪದ್ರ ಆಗ್ಲಿಲ್ಲ. ಆಮೇಲೆ ಏನು ಉಪದ್ರ ಆಗಿಲ್ಲ ನಮಗೆ, ಎಲ್ಲ ಬಿ ಎಸ್ ಎನ್ ಎಲ್ ಬಂದಾಯ್ತು, ಅದು ತೊಂದ್ರೆ ಇಲ್ಲ, ಬಂದಾಗ್ಲಿಲ್ಲ. ವಿಜಯ ಬ್ಯಾಂಕ್ ವಿಲೀನವಾಯ್ತು, ಅದು ತೊಂದ್ರೆ ಆಗ್ಲಿಲ್ಲ ನಿಮ್ಗೆ. ಸರ್ಕಾರ ಜನತಾ ಮನೆಗಳು ನೀಡಿತ್ತು, ತೊಂದರೆ ಆಗ್ಲಿಲ್ಲ. ತೊಂದರೆ ಆಗ್ಲಿಲ್ಲ, ಲೂಟಿ ಮಾಡ್ತಾರೆ ಯಾವಾಗಲೂ, ಗಲಾಟೆ ಆಗ್ತದೆ. ಈಗ ಗಲಾಟೆ ಆಗುದಿಲ್ಲ ಸರಿ, ಈಗ ಗಲಾಟೆ ಆಗ್ತಾ ಇಲ್ಲ. ಹಾಗಾಗಿ ಬಿಜೆಪಿ ಪರವಾಗಿ ತಾವು ನಿಲ್ತೀರಿ, ಸಮರ್ಥಿಸ್ತೀರಿ, ಮೋದಿ ಆಡಳಿತ ನಮ್ಗೆ ಖುಷಿ ಕೊಟ್ಟಿದೆ. ಕಾಂಗ್ರೆಸ್ ಅಂತ ಇಲ್ಲ, ನಾವು ಮುಂಚೆ ಇಂದಿರಾ ಗಾಂಧಿ ಇರುವಾಗ ಕಾಂಗ್ರೆಸ್ ನಲ್ಲಿ ಓಟ್ ಕೊಡುವುದು. ಈಗ ಸತ ಕಾಂಗ್ರೆಸ್ ಅಂತ ಇಲ್ಲ, ಬಿಜೆಪಿ ಅಂತ ಇಲ್ಲ. ಆದರೆ ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ನಮ್ಮ ಮಂಗಳೂರು ಕರ್ನಾಟಕದಲ್ಲಿ ಗಲಾಟೆ ಕಮ್ಮಿ ಆಗಿದೆ ಸ್ವಲ್ಪ. ಗಲಾಟೆ ಕಡಿಮೆ ಆಗಿದೆ, ಫ್ಲೈಓವರ್ ಅಲ್ಲಿ ಇದೆ. ಕಾಂಗ್ರೆಸ್ ಅವರು ಮುಂಚೆ ಎಂತ ಮಾಡುದಂದ್ರೆ ಪಾಪದವರಿಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಎಂತ ಕೊಡ ಕೊಡ್ಲಿಲ್ಲ. ಇಂದಿರಾ ಗಾಂಧಿ ಇರುವಾಗ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಇಲ್ಲ ಈಗ ಬಹುಶಃ ನ್ಯಾಯಬೆಲೆ ಅಂಗಡಿ ತಾವು ಹೋಗ್ತಾ ಇಲ್ಲ ಅನ್ಸುತ್ತೆ, ತಮ್ಮ ಮನೆಯವ್ರು ಹೋಗಿ ತಕೊಳ್ತಾರ ಅನ್ಸುತ್ತೆ. ಉಚಿತ ಅಕ್ಕಿ. ಸರಿ ಸರಿ, ಅವ್ರು ಮಾತಾಡ್ಲಿ, ಕಂಪ್ಲೀಟ್ ಮಾಡಿ. ಸರಿ ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ಮೊದಲು ಕಾಂಗ್ರೆಸ್ ನಲ್ಲಿ ಇದ್ರು ಕೊಳ್ಳ, ಅವರ ಆಲೋಚನೆಗಳ ಶೈಲಿಗಳನ್ನು ಬಹುಶಃ ಏನು ಕೊಡ್ಲಿಲ್ಲ ಅಂತೆ. ಬಹುಶಃ
ಬಡ ಜನತೆಗೆ ಮನೆ ನೀಡಿದಂತದ್ದು ಕಾಂಗ್ರೆಸ್ ಸರ್ಕಾರ ಹೊರತು ಭಾರತೀಯ ಜನತಾ ಪಕ್ಷ ಸರ್ಕಾರ. ಈಗಿನ ಬಡ ಜನರಿಗೆ, ಈಗಿನ ಬಡ ಜನತೆಗೂ ಇವತ್ತು ಇವತ್ತು ಉಚಿತ ಅಕ್ಕಿ ನೀಡತಕ್ಕಂಥದ್ದು ಯಾರು? ಅದನ್ನು ಕೇಳ್ಕೊಳ್ಬೇಕು. ಬಹುಶಃ ಏನು ಮೂಲಭೂತ ಅಗತ್ಯತೆಗಳಿದೆ ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಬೇರೆ ಕಡೆ ಅನುಸ. ಆದ್ರಿಂದ ಈ ಮಾತುಗಳು ನಾನು ಒಪ್ಲಿಕ್ತಾ ಇರಲ್ಲ. ಅವ್ರ ಬಗ್ಗೆ ನಾನು ವೈಯಕ್ತಿಕ ಕಾಮೆಂಟ್ಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರೇನೋ ಯಾವ ನೆಲೆಯಲ್ಲಿ ಹೇಳಿದ್ದಾರೋ ಹೇಳಿಸಿದ್ದಾರೋ ನನ್ಗೆ ಗೊತ್ತಿಲ್ಲ, ಬೇಡ. ಆದರೆ ಪಕ್ಷದ ನಿಲುವು, ಪಕ್ಷ ಏನು ನೀಡಿದೆ ಅಂತಕ್ಕಂಥದ್ದು, ಇವತ್ತು ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಕಾದ ಅಗತ್ಯತೆ ಅನಿವಾರ್ಯತೆಗಳು ಈ ಪಕ್ಷಕ್ಕಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನನ್ನಂಥವ್ರ ಅಗತ್ಯತೆಗಳಿಲ್ಲ, ಜನತೆ ಅದನ್ನು ನೋಡ್ಕೊಂಡಿದ್ದಾರೆ. ಇನ್ನೊಂದು ಕರೆ ಇದೆ, ಇದು ಕೂಡ ಬಿಜೆಪಿ ಪರವಾಗಿ ಇರಬಹುದು. ಹಲೋ, ಕರೆ ಅದು ಸಹ ಜಯಪ್ರಕಾಶ್ ಅವರ ಪರವಾಗಿಯೂ ಇರಬಹುದು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ, ಹೆಸರು ಮತ್ತು ಊರು? ಸಂತೋಷ್ ಮಗುವೀರ ಅಂತ. ಹೇಳಿ ಸರ್. ಸರ್, ಈ ಸಲ ಪ್ರಮುಖ ಪೂಜೆಯಲ್ಲಿ ಕನೆಕ್ಟ್ ಮಾಡ್ತೀವಿ ಸರ್. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಅಣ್ಣ, ಹೇಳಿ ಸರ್. ಕೈ ಮುಗಿದು ಕೇಳ್ಕೊಳ್ತಿದ್ವಿ ಸರ್ ಈ ಸಲ. ಸರಿ ಹೇಳಿ. ನಿಮ್ಮ ಈ ಹಳೆ ಸಂಸದರಿ ಮಾತ್ರ ಕೊಟ್ಬಿಡಿ ಸರ್, ಶೋಭಾ ಕರಂದ್ಲಾಜಿ ನೋಡಿ. ಕಿಶನ್ ಅವರ ಅಭಿಪ್ರಾಯ ಕೇಳುವ. ಯಾಕೆ ಯಾಕೆ ಸರ್ ನಮಗೆ ಅಲ್ಲ ಸರ್, ಯಾಕೆ ವಿಶ್ವಾಸ ಇಲ್ಲ ಅವರ ಮೇಲೆ? ಶೋಭಾ ಕರಂದ್ಲಾಜಿ ಹತ್ರ ಅವರ ಸಂಸದರ ವ್ಯಾಪ್ತಿ ಎಷ್ಟು ಬರುತ್ತಂತ ಫಸ್ಟ್ ನೋಡ್ಕೊಳ್ಳಿ ಕೇಳಿ ಅಣ್ಣ. ಎಷ್ಟು ಗ್ರಾಮ ಪಂಚಾಯತ್ ಬರುತ್ತೆ ನಿಮ್ಗೆ? ನಿಮ್ಗೆ ಬೇಸರ ಯಾಕೆ ಅವರ ಮೇಲೆ? ಹಲೋ ಸರ್, ಬೇಸರ ಯಾಕೆ ಅವರ ಮೇಲೆ ಅಂತ ಕೇಳುದು ನಾವು. ಇಷ್ಟು ಇಷ್ಟು ಟೈಮ್ ಸರ್ ವಿಧಾನಸಭೆ ಚುನಾವಣೆ ಈ ಕಡೆ ಬರ್ಲೇ ಇಲ್ಲ, ಪಂಚಾಯತಿ ಭೇಟಿ ಕೊಡೋದಿಲ್ಲ. ನೋಡಿ ಸರ್, ಸೋತ್ರ ಕೂಡ ನೋಡಿ ಸರ್, ನಮ್ ಜಯಪ್ರಕಾಶ್ ಅವರು ಎಷ್ಟು ಆಕ್ಟಿವ್ ಇದಾರೆ ಅಂತ. ಅಂತವ್ರಿಗೆ ಕೊಡಿ ಸರ್, ಅಂತವ್ರಿಗೆ ಸೀಟ್ ಕೊಡಿ ಸರ್. ಸರಿ 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 ಮಾಡ್ಬಿಡಿ ಸರ್, ಪ್ಲೀಸ್ ದಯವಿಟ್ಟು ಆಯ್ಕೆ ಮಾಡಿ. ಸರಿ 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 ಸರಿ, ಧನ್ಯವಾದ. ನೋಡಿ ನೋಡಿ, ಕಾರ್ಯಕರ್ತರಿಂದ ಕೆಲವು, ಅಲ್ಲ ನಾನು ಅವ್ರ ಬಗ್ಗೆ ಟೀಕೆ ಹೇಳ್ತಾ ಇಲ್ಲ. ಇವತ್ತು ಈ ಪಂಚಾಯತ್ ವ್ಯವಸ್ಥೆಯಿಂದ, ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾದಂಥ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಬಹುಶಃ ಅವರ ಟೈಮ್ ಟೇಬಲ್, ಇವತ್ತು ವಿಧಾನ ಪರಿಷತ್ ಸದಸ್ಯರಾದ ರಾಜಕೀಯೇತರ ವ್ಯಕ್ತಿಯಾಗಿದ್ದಾರೆ, ಆದರೆ ಅವರ ಟೈಮ್ ಟೇಬಲ್ಗಳನ್ನ ನೋಡಿ. ತನ್ನ ಕ್ಷೇತ್ರ ಪ್ರತಿ ಪಂಚಾಯತಿಗೆ ರೊಟೀನಲ್ಲಿ ವಿಸಿಟ್ ಮಾಡ್ತಕ್ಕಂಥ, ಬಹುಶಃ ಶ್ರೀನಿವಾಸ ಪೂಜಾರ ಅವರು ಅದೇ ಕ್ಷೇತ್ರ ವಿಸಿಟ್ ಮಾಡಿದ್ರು, ಅವ್ರದ್ದು ಅದಕ್ಕೆ ಸಿಸ್ಟಮ್ಗಳಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿದ್ರು ಅದು ಪ್ರತಾಪ್ ಚಂದ್ರ ಶೆಟ್ಟಿ ಅವರು. ಸಂಪೂರ್ಣ ಇಡೀ ಎರಡು ಜಿಲ್ಲೆಯ ಪಂಚಾಯತ್ಗಳಿಗೆ ನಿಗದಿತ ಭೇಟಿ, ಯಾವುದೇ ಅನುದಾನಗಳನ್ನ ಕೊಡದಿದ್ರು ಆ ಪಂಚಾಯತ್ ಸದಸ್ಯರು ಸ್ಥಳೀಯ ಸಂಸ್ಥೆ ಸದಸ್ಯರಿಗೆ ನೀಡತಕ್ಕಂಥ ವ್ಯವಸ್ಥೆ ಇದಿಷ್ಟನ್ನ ಕಾರ್ಯರೂಪಕ್ಕೆ ತಂದಿದ್ದೇವೆ. ಯಾಕಂದ್ರೆ ಒಂದು ವ್ಯವಸ್ಥೆ ಇದ್ದಾಗ ಆ ವ್ಯವಸ್ಥಿತ ರೀತಿಯಲ್ಲಿ ಹೋಗಬೇಕು. ಸಂಸದೆ ಅಂದಮೇಲೆ ಅದು ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ, ನಾನೀಗ ನಾನೇನು ಟೀಕೆ ಮಾಡ್ಲಿಕ್ಕೆ ಹೇಳ್ತೇನೆ ಅಂತ ಅನ್ಸ್ಕೊಳ್ಬೇಡಿ. ಒಬ್ಬ ಪಕ್ಷದ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಪಕ್ಷದಲ್ಲಿ ನಡೀಬೋದು, ಆದರೆ ಸಂಸದೆ ಜನರ ಹಕ್ಕು, ಜನರ ಸೊತ್ತು, ಸಂಸದನ್ನು ಕೇಳ್ತಾರೆ. ಅಲ್ಲ, ಅದು ಆಯ್ಕೆ ಆಗುವ ತನಕ ಪಕ್ಷ, ನಂತರ ಆಮೇಲೆ ಜನರು, ಜನತೆ. ಒಂದು ಕರೆ ಇದೆ ಇವತ್ತು, ಶೋಭಾ ಕರಂದ್ಲಾಜಿ ಜನತೆ ಸೊತ್ತು. ಹಲೋ ಹೇಳಿ. ಹಲೋ ನಮಸ್ತೆ. ಹೆಸರು ಊರು? ನಾನು ಸುಷ್ಮಾ ಅಂತ ಉಡುಪಿಯಿಂದ ಮಾತಾಡ್ತಿದ್ದೇನೆ. ಹೇಳಿ ಸುಷ್ಮಾ ಅವರೇ. ನಾನು ಕೊಳ್ಕೆ ಬಳ್ಳವರಿಗೆ ಕೇಳ್ಬೇಕಂತ ಇದ್ದೇನೆ. ನಮಸ್ತೆ, ಹೇಳಿ ಅಮ್ಮ. ಈ ಸರ್ತಿ ಕಾಂಗ್ರೆಸ್ ವಿನ್ ಆದ್ರೆ ಹೇಳಿ ಹೇಳಿ ಅಮ್ಮ ಹೇಳಿ ಕೇಳ್ತಾರೆ ಹೇಳಿ ಹೇಳಿ. ಸರ್ತಿ ಕಾಂಗ್ರೆಸ್ ವಿನ್ ಆದ್ರೆ 90% ರಾಹುಲ್ ಗಾಂಧಿ ಅವರಿಗೆ ಸಿಗ್ಬೋದಲ್ಲ ಪಿಎಂ ಇದು ಹುದ್ದೆ? ಅಲ್ಲ ಅದು ಪ್ರಶ್ನೆ, ಅದಲ್ಲ ಪ್ರಶ್ನೆ, ಅದು ಪ್ರಶ್ನೆ ಅದು. ಅಲ್ಲ ನನ್ಗದಲ್ಲ, ಇಡೀ ಭಾರತದ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೇನೆ. ಅಲ್ಲ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ಅಬ್ಸೊಲ್ಯೂಟ್ ಮೆಜಾರಿಟಿ ಬಂದಂತ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳ ಸಲಹೆಯನ್ನು ಪಡ್ಕೊಂಡು ಯಾರು ಅಭ್ಯರ್ಥಿ ಆಗ್ತಾರೆ? ಈಗ ಅಬ್ಸೊಲ್ಯೂಟ್ ಬರ್ತದ ಇಲ್ವಾ ಬರ್ಬೇಕು, ಅದು ಪ್ರಶ್ನೆ. ಇವತ್ತು ಎನ್ ಡಿ ಎ ಒಂದು ಕಡೆ, ಯು ಪಿ ಎ ಒಂದು ಕಡೆ. ಬಹುಶಃ ಕಳೆದ ಬಾರಿ ಬಿಜೆಪಿ ಎನ್ ಡಿ ಎ ಪಾರ್ಟ್ ಆಗಿದ್ರು, ಬಿಜೆಪಿ ಅಬ್ಸೊಲ್ಯೂಟ್ ಮೆಜಾರಿಟಿ ಪಡೆದಿತ್ತು, ನರೇಂದ್ರ ಮೋದಿ ಅವರ ನ್ಯಾಚುರಲ್ ಚಾಯ್ಸ್ ಅದು. ಈ ಬಾರಿ ಎನ್ ಡಿ ಎ ಮತ್ತು ಬಿಜೆಪಿ ಯು ಪಿ ಎ ಎರಡು ಪರಸ್ಪರ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ. ಬಂದಾಗ ಮಿತ್ರ ಪಕ್ಷಗಳನ್ನ, ಇವತ್ತು ನೀವು ಕಳೆದ ಚುನಾವಣೆಯನ್ನು ನೋಡ್ಬೋದು, ಚುನಾವಣಾ ಪೂರ್ವ ಮೈತ್ರಿ ಮತ್ತು ಚುನಾವಣೋತ್ತರ ಮೈತ್ರಿಗಳು, ಇದು ಎರಡೂ ನಡೀತದೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಕಾಂಗ್ರೆಸ್ ಪಕ್ಷದ ಆಯ್ಕೆ ರಾಹುಲ್ ಗಾಂಧಿ ಇರ್ತಾರೆ, ಅದು ನಂತರ. ಬಟ್ ಅಲ್ಲಿನ ಪರಿಸ್ಥಿತಿಗಳ ಮೇಲೆ ಅದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತದೆ. ಸರಿ, ಈಗ ಮೀನ್ ರಾಹುಲ್ ಗಾಂಧಿ ಅವರು ಆದ್ರೆ ಅವರ ಎಕ್ಸ್ಪೀರಿಯನ್ಸ್ ಎಷ್ಟು? 15 years. ಹ್ಮ್, ಹೇಳಿ. ನರೇಂದ್ರ ಮೋದಿ ಅವರ ಎಕ್ಸ್ಪೀರಿಯನ್ಸ್ ಎಷ್ಟು? 44 ವರ್ಷ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಕ್ಸ್ಪೀರಿಯನ್ಸ್ ಎಷ್ಟು? ನರೇಂದ್ರ ಮೋದಿ ಅವರ ಎಕ್ಸ್ಪೀರಿಯನ್ಸ್ ಎಷ್ಟು? ಬರೇ ರಾಜಕೀಯ ಎಕ್ಸ್ಪೀರಿಯನ್ಸ್ ಗಳು ಮಾತ್ರ ಕೌಂಟ್ ಆಗುದಿಲ್ಲ. ಖರ್ಗೆ ಅವರನ್ನು ಬರ್ಲಿಕ್ಕೆ ಬಿಡುದಿಲ್ಲ. ಯಾರು ಹೇಳುದು? ಮನುಷ್ಯ ಅಷ್ಟು ವರ್ಷದಿಂದಿದ್ದಾರೆ, ಇವತ್ತಿಗೂ ಕರ್ನಾಟಕ ಮುಖ್ಯಮಂತ್ರಿ ಅವರಿಗಾಗಲಿಲ್ಲ. ಸುಷ್ಮಾ ಅವರೇ, ನಿಮ್ ಪ್ರಕಾರ ಯಾರಾಗಬೇಕು ಅಂತ ಹೇಳಿ.
ನಾನು ದೇಶದ ಪ್ರತಿನಿಧಿಯಾಗಿ ಹೇಳ್ತೇನೆ, ಯಾರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಹಾಗಾದ್ರೆ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗ್ಬೇಕಾಗುತ್ತೆ. ನೀವು ಕೊಡುದಿಲ್ಲ ಮಾರ್ರೆ, ನಾವು ಕೊಡ್ತೇವೆ ಬಿಟ್ಟು ನಿಮ್ಗೆ ಬಂದೆ ನೋಡಿ. ನಿಮ್ಮ ಅಭಿಪ್ರಾಯಕ್ಕೆ ನಾವು ತಲೆ ದೂಗ್ತೇವೆ. ನಮಸ್ಕಾರ ಕರೆ ಮಾಡೋದಕ್ಕೆ. 2 ನಿಮಿಷ ಇದೆ, 2 ನಿಮಿಷದಲ್ಲಿ ನಾನು ಮೊದಲು ಪ್ರಭಾಕರ್ ಪೂಜಾರಿ ಅವರಿಗೆ ಹೇಳ್ತಿದ್ದೇನೆ. ಕ್ಯಾಂಡಿಡೇಟ್ ಅನ್ನು ಬದಲಾಯಿಸಿ ಅಂದರೆ ಒಕ್ಕಲ ಅಭಿಪ್ರಾಯ ಇಲ್ಲಿ ಕರೆ ಮಾಡಿದವರಿಂದ ಬಂತು. ನೀವು ಹೇಳ್ತೀರಿ ಪಕ್ಷ ಮುಖ್ಯ ಅಂತ ಹೇಳಿ. ಒಟ್ಟಿನಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅಭಿವೃದ್ಧಿ ಆಗಲೇಬೇಕಾದಂಥ ಕೆಲವು ಕಾರ್ಯಗಳನ್ನು ನೀವು ಹೇಳಲಿಲ್ಲ. ಉಜಾಲ ಹೇಳಿದ್ರಿ, ಅಥವಾ ಆಯುಷ್ಮಾನ್ ಭಾರತ್ ಅಂತ ಹೇಳಿದ್ರಿ, ಮುದ್ರಾ ಯೋಜನೆ ಅಂತ ಹೇಳಿದ್ರಿ, ಎಲ್ಲ ಕೇಂದ್ರದ್ದು. ನಮ್ಮಲ್ಲಿ ಏನು ಆಗಬೇಕು, ಏನು ಆಗಿದೆ, ಅದನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ನೀವು ಮತದಾರರ ಬಳಿಗೆ ಹೋಗ್ತಿದ್ದೀರಿ ಎಂಬುದಾಗಿ ಪ್ರಶ್ನೆ. ಕೊನೆಯದಾಗಿ ಈಗ ಉಡುಪಿ ಮಲ್ಪೇಟು ತೀರ್ಥಹಳ್ಳಿ ಡಬಲ್ ರೋಡು ಈಗ ಪ್ರೊಸೆಸ್ಸಲ್ಲಿ ಉಂಟು. ಸರಿ, ಈಗ ಫಸ್ಟ್ ಸ್ಟೇಜಲ್ಲಿ ಇಲ್ಲಿ ಕಡಿಯಾಳಿಯಿಂದ ಆತ್ರಾಡಿ ತನಕ, ಅದು ಮುಗಿದ್ಮೇಲೆ ಮಲ್ಪೆಯಿಂದ ಇಲ್ಲಿ ಕರಾವಳಿ ಅದು ಒಂದು 100% ಪ್ರೊಸೆಸ್ಸಲ್ಲಿ ಉಂಟು. ಅದು ಹೊಸದಾಗಿ ಆಗಬೇಕಂತ ಏನಿಲ್ಲ. ಮತ್ತು ಕೆಲವು ಕಾರ್ಯಕರ್ತರ ಡಿಮ್ಯಾಂಡ್ಸ್ ಇರ್ಬೋದು, ಕೆಲವೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ. ಅದಕ್ಕೆಲ್ಲ ಆದ್ಯತೆ ಕೊಡ್ತೀರಿ. ಕೇಂದ್ರೀಯ 2 ವಿದ್ಯಾಲಯ ಬಂದಿದೆ ನಮಗೆ, ಅದು ಹೆಚ್ಚಿನವರಿಗೆ ಅದು ಇದಿಲ್ಲ. ಒಂದು ಮಲ್ಪೆಯಲ್ಲಿ ಆಗಿದೆ, ಇನ್ನೊಂದು ಮೇಲೆ ಆಚೆ ಆಗಿದೆ. ಹಾಗೆ ಅಂಥದ್ದು ಕೆಲವೆಲ್ಲ ಜನರಿಗೆ ಗೊತ್ತಾಗಿಲ್ಲ. ನಮ್ಮ ಪಾಪ ಶೋಭಾ ಕರಂದ್ಲೆಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಂದರೆ ಅವರಿಗೆ ಭೇಟಿ ಕೊಡಲಿಕ್ಕೆ ಸ್ವಲ್ಪ ಸಮಸ್ಯೆ ಅಂದರೆ ಇಡೀ ರಾಜ್ಯದ ಜವಾಬ್ದಾರಿ ಅವರಿಗೆ, ಪ್ರಧಾನ ಕಾರ್ಯದರ್ಶಿ ಗೊತ್ತಾಯ್ತಾ. ಮತ್ತು 2 ಜಿಲ್ಲೆ ನಮ್ಮ ಇಲ್ಲೇ ಆಗಿ ನೋಡಿ, ಇಲ್ಲಿ ಒಂದು ಉಡುಪಿಯಿಂದ ಹೊರಟ್ರೆ ತರೀಕೆರೆ ಆಮೂಲೆ ಹೋಗೋ ಸಂಜೆ ಆಗ್ತದೆ ವಿಷಯ ಹೇಳಿದ. ಹಾಗಾಗಿ ಅದರ ಮಧ್ಯದಲ್ಲಿ ತುಂಬ ಇದು ಮಾಡಿದ್ದಾರೆ ಕೆಲವರಿಗೆ ನೋಡಿ, ಅವರಿಗೆ ಕಾರ್ಯಕರ್ತರು ಒಟ್ಟಿನಲ್ಲಿ ಯಾವ ಅಭ್ಯರ್ಥಿ ನಿಮಗೆ ಪಕ್ಷದ ನಾಯಕರು ಕೊಟ್ಟರು ಕೂಡ ಅವರ ಪರವಾಗಿ ಬೆಂಬಲವಾಗಿ ನಿಲ್ತೀರಿ? ಖಂಡಿತ ಖಂಡಿತ. ಸರಿ, ಕೊಳಕೆ ಬೈಲಿ ಅವರೇ, ಒಂದೇ 1 ನಿಮಿಷ ಕೊಡ್ತೀನಿ ನಿಮಗೆ. ಖಂಡಿತ. ಈ ಬಾರಿ BJPಯ ಹಾಲಿ ಸದಸ್ಯೆಯ ಮೇಲೆ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿವೆ, ಬೇಜಾರು ಕೂಡ ಇದೆ. ಈ ನಿಟ್ಟಿನಲ್ಲಿ ಯಾವ ಪಕ್ಷದ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಅಭ್ಯರ್ಥಿಯನ್ನು ಹಾಕಿದರೆ ತಮಗೆ ಒಲವು ಇದ್ದಿತ್ತು? ಇಲ್ಲಿ ಇಲ್ಲಿ ಭಾಳ ಸ್ಪಷ್ಟ, ಹಾಲಿ ಸದಸ್ಯೆಯ ಮೇಲೆ ಬೇಸರ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀರಿ ಈಗ. ಅದು ನನ್ನ ಮಾತು ಕೇಳಿದರೆ ಹಾಲಿ ಸದಸ್ಯೆಯಿಂದಾಗಿ ಭಾರತೀಯ ಜನತಾ ಪಕ್ಷದ ಮೇಲಿರ್ತಕ್ಕಂಥ ಬೇಸರ, ಅದನ್ನು ನಾವು ಸಮರ್ಥ ಅಭ್ಯರ್ಥಿಯನ್ನು ಯಾರು ಅಂತಕ್ಕಂಥದ್ದು ಇವತ್ತು ಈ ಕ್ಷಣದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇಡ, ಅತ್ಯಂತ ಸಮರ್ಥ ಅಭ್ಯರ್ಥಿಯನ್ನು ನಿಲ್ಲಿಸ್ತೇವೆ. ಒಬ್ಬ ಸುಶಿಕ್ಷಿತ ಕ್ವಾಲಿಫೈಡ್ ಯಾರೇ ಇರಲಿ, ಆತ ರಾಜಕೀಯ ಆತ ಆಕೆ ಯಾರಿದ್ರು ರಾಜಕೀಯವಾಗಿ ಏನು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಜನವನ್ನು ಮುಟ್ಟುವವರನ್ನು ಈ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆಯನ್ನು ನೀಡ್ತಕ್ಕಂಥ ಅಭ್ಯರ್ಥಿಯನ್ನು ನೀಡೋದ್ರಲ್ಲಿ ನಾವು ಖಂಡಿತ ನಾವು ಬದ್ಧರು. ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಕಾಂಗ್ರೆಸ್ ಪಕ್ಷ 2 ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರುಗಳು ಸದಾ ಸಿದ್ಧರು ಅಂತಕ್ಕಂಥ ಮಾತನ್ನು, ಹಿಂದಾದ ತಪ್ಪನ್ನು ಮುಂದೆ ಆಗಲಿ ಖಂಡಿತ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಈ ಕ್ಷೇತ್ರವನ್ನು ಮತ್ತೆ ಗೆದ್ದೇ ಗೆಲ್ತೇವೆ ಅಂತಕ್ಕಂಥ, ಈ ರಾಜ್ಯದಲ್ಲಿ ಸದಾನಂದಗೌಡರು ಮುಖ್ಯಮಂತ್ರಿ ಇದ್ದಾಗ ಉಪಚುನಾವಣೆಯಲ್ಲಿ ಗೆದ್ದಂಥ ಕ್ಷೇತ್ರ ನಮ್ಮದಿದು, ನಾವು ಕಳ್ಕೊಂಡದನ್ನು ಮತ್ತೆ ಗಳಿಸಿದ್ದೇವೆ, ಆ ಗಳಿಕೆಯನ್ನು ಮತ್ತೆ ನಾವು ಈ ಚುನಾವಣೆಯಲ್ಲಿ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಮಾತನ್ನು ಘಂಟಾ ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಕದನಕ್ಕೆ ಸರಿ ಸರಿ ಕೈ ಕಮಲ ಕದನ ನಮ್ಮ ಇಬ್ಬರು ಕೂಡ ಪ್ರಭಾಕರ್ ಪೂಜಾರಿ ಅವರು ಕೂಡ ಕಿಶನ್ ಹೆಗಡೆ ಅವರು ಕೂಡ ತಮ್ಮ ತಮ್ಮ ಪಕ್ಷದ ಬಗ್ಗೆ ಬಹಳ ಸಮರ್ಥನೆಯನ್ನು ಕೊಟ್ಟು ಸಾಕಷ್ಟು ಉದಾಹರಣೆಗಳನ್ನು ನೀಡಿ ಸಾಕಷ್ಟು ಇವತ್ತು ಕರೆಗಳು ಬಂದು ತಾವು ಸಮರ್ಥ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಿದ್ದೀರಿ. ಸ್ಟುಡಿಯೋಕ್ಕೆ ಬಂದು ತಮ್ಮ ತಮ್ಮ ಪಕ್ಷದ ಪರವಾಗಿ ಮಾತಾಡೋದಕ್ಕೆ ನಮ್ಮ ಚರ್ಚೆಯಲ್ಲಿ ಕೈ ಕಮಲ ಕದನ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ತಮಗೆ ಸ್ಟುಡಿಯೋದಿಂದ ನಮಸ್ಕಾರಗಳನ್ನು ಹೇಳ್ತೇನೆ. ಆತ್ಮೀಯರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.